व्याख्यामुत्रं करसरसियैः पुस्तकं शङ्खचक्रे विभ्रद्भिन्नस्फटिकरुचिरे पुण्डरीके निषन्नः कमलानश्रीरमृतविशदेन श विप्लावयन्माम् आविर्भूयदनगमहिमा मानसे वागधीशः नमस्ते प्राणेश

ैगुण्यवर्जित अजं बिभुमाध्यमीशं वंदे भ्नं अमरासुरसिद्धवंद्यम नारायण नमस्कृत नरंच मनरोतम देव सरस्वती व्यासं ततोजयमुधीरे महाभारतदितागिरीके वंदने <coughs> भगवंत तन उपासन या कल रहस्यसंगतीनंतर ಗುಟ್ಟಾಗಿಯೇ ಹೇಳಿದ್ದಾನೆ ಸೂಕ್ಷ್ಮವಾಗಿ ತಿಳಿಸಿದ್ದಾನೆ ಕೃಷ್ಣ ತನ್ನ ಪೂಜೆಯ ಕ್ರಮವನ್ನು ಬಹಳ ಸುಂದರವಾಗಿ ಅರ್ಜುನನಿಗೆ ಕರ್ಮ ಸಮರ್ಪಣೆಯ ಹಿನ್ನೆಲೆಯಲ್ಲಿ ಕರ್ಮ ಸಮರ್ಪಣೆಯ ಹಾದಿಯನ್ನು ಹೇಳುವ ರೀತಿಯಲ್ಲಿ ಹೇಳುತ್ತಾನೆ ಹೇಗೆ ದೇವರಿಗೆ ನಾವು ಸರ್ವ ಕರ್ಮಗಳನ್ನು ಸಮರ್ಪಿಸಬಹುದು ಅನ್ನುವುದಕ್ಕೆ ಭಗವತ್ಪರರಾಗಿ ಅನನ್ಯವಾದ ಯೋಗವನ್ನು ಕೈಗೊಳ್ಳಿ ಜತೆಯಲ್ಲಿ ಧ್ಯಾನಕ್ಕೆ ಅಣಿಯಾಗಿ ಅಂತ ಅನೇಕ ಮೆಟ್ಟಲುಗಳ ಬಗ್ಗೆ ಎಲ್ಲವೊಮ್ಮೆ ಆಗುವುದಿಲ್ಲ ಭಗವಂತನ ಉಪಾಸನೆಯಲ್ಲಿ ಅದನ್ನೇ ಕೃಷ್ಣ ಮುಂದೆ ಹೇಳಿದ್ದ ಆಗದೇ ಹೋಗಿದ್ದರೆ ಇಷ್ಟ ಆದರೂ ಮಾಡಿ ಅಂತ ಹೇಳುತ್ತ ಹಾಗೆ ಒಂದೊಂದೇ ಹಂತಗಳನ್ನು ಉಪಯೋಗಿಸಿಕೊಳ್ಳುವಂತೆ ಧ್ಯಾನರೂಪದ ಉಪಾಸನೆ ಕರ್ಮ ಸಮರ್ಪಣೆಯ ಉಪಾಸನೆ ಭಗವಂತನ ಮೇಲಿನ ಪರಿಪೂರ್ಣವಾದಂತಹ ಪಾರಮ್ಯ ಚಿಂತನೆಯ ಉಪಾಸನೆ ಹೀಗೆ ಅನೇಕ ಘಟ್ಟಗಳ ಸಾಧ್ಯ ಎಲ್ಲ ದಳಗಳು ಒಮ್ಮೆಲೆ ಸೇರದಿದ್ದರೂ ಎಲ್ಲ ದಳಗಳನ್ನು ಒಮ್ಮೊಮ್ಮೆ ಉಪಯೋಗಿಸಿಕೊಳ್ಳಬಹುದು ಅನ್ನುವಂತೆ ಅನನ್ಯವಾದ ಯೋಗದಿಂದ ಯೋಗವು ಪೂರ ಪ್ರಸ್ತುತವೇ ಮೈ ಸರ್ವಾಣಿ ಎದು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನ್ನುವಲ್ಲಿ ಯಮನಿಯಮಗಳು ಆಸನಗಳು ಆಯ್ತಲ್ಲ ಆರಂಭದಲ್ಲಿ ಆ ಬಳಿಕ ಪ್ರಾಣಾಯಾಮ ಪ್ರತ್ಯಾಹಾರಗಳ ಬಗ್ಗೆ ಹೇಳಲಿಕ್ಕೋಸ್ಕರ ಮತ್ತೆ ಮಾನ್ ಧ್ಯಾಯಂತ ಉಪಾಸತೆ ಉಂಟು ಧ್ಯಾನ ಧ್ಯಾನ ಧಾರಣ ಸಮಾಧಿ ಪೂರ್ವೋತ್ತರಗಳು ಸೇರಿವೆ ಧ್ಯಾನಕ್ಕಿಂತ ಪೂರ್ವವಾದ ಹಂತ ಧಾರಣ ಧ್ಯಾನದ ಉತ್ತರ ಹಂತ ಸಮಾಧಿ ಹಾಗಾಗಿ ಪೂರ್ವೋತ್ತರಗಳ ವಿಮರ್ಶೆಯೊಂದಿಗೆ ಧ್ಯಾಯಂತಹ ಉಪಾಸತೆ ಎನ್ನುವುದು ಸರಿಯಾಗಿದೆ ಅದಕ್ಕಿಂತ ಮೊದಲು ಕೊನೆಯ ಮೂರು ಯೋಗದ ಹಂತಗಳು ಆಯಿತು ಪ್ರಬುದ್ಧವಾದ ಪ್ರಮುಖವಾದವುಗಳು ಕೊನೆಯ ಮೂರು ಅದಕ್ಕಿಂತ ಮೊದಲ ಮೂರು ಹಂತಗಳು ಯಮ ನಿಯಮ ಆಸನಗಳು ಅದು ಮಾಮೂಲಿಗಳು ಅದರ ನಡುವೆ ಇರುವಂಥದ್ದು ಪ್ರತ್ಯಾಹಾರ ಮತ್ತು ಪ್ರಾಣಾಯಾಮ ಮತ್ತು ಅನ್ನುವಲ್ಲಿ ಪ್ರಾಣಾಯಾಮ ಅನನ್ಯೇನೈವ ಯೋಗೇನೆಂಬಲ್ಲಿ ಪ್ರತ್ಯಾಹಾರ ಎಲ್ಲವನ್ನೂ ತೊರೆದು ಆಹಾರದ ನಿಯಮನದೊಂದಿಗೆ ಮೊದಲಾಗಿ ಶುದ್ಧವಾದ ಹಂತದಲ್ಲಿ ಉಪಾಸನೆ ಎನ್ನುವಲಿ ಉಪವಾಸದ ಮುಖ್ಯಾಂಶಗಳು ಆನಂತರದಲ್ಲಿಯೂ ಸ್ವೀಕೃತಿಯಲ್ಲಿ ಪ್ರಸಾದ ಸ್ವೀಕಾರ ಪ್ರಸಾದೇ ಸರ್ವದುಃಖ ನಮ್ಮ ಅನಿರಸ್ಯೋಪ ಜಾಯತೆ ಅಂತ ಹೇಳಲಿಕ್ಕೋಸ್ಕರ ಅನನ್ಯೇನೈವ ಯೋಗೇನ ಇತರ ದೇವತೆಗಳಿಗೆ ಸಮರ್ಪಿಸಿ ಇತರ ದೇವತೆಗಳಿಗೋಸ್ಕರ ಸಿದ್ಧಗೊಳಿಸಿ ಆಗುವುದಿಲ್ಲ ಅಂದ ದೇವರ ಹೆಸರಿನಲ್ಲಿ ಅಕ್ಕಿ ಹಾಕಿರಬೇಕು ಅದು ಹಾಲು ಕರೆದಿರಬೇಕು ಅದರ ಬದಲಿಗೆ ಇನ್ಯಾರೋದ ಹೆಸರಿನಲ್ಲಿ ಇನ್ಯಾವುದೋ ದೇವತೆಗಳಿಗಾಗಿ ಆದರೆ ಅದು ದೇವರಿಗೆ ಆಗುವುದಿಲ್ಲ ಕರೆದಾಗಲೇ ಕಬ್ಬು ಕೊಯ್ಯುವಾಗಲೇ ಗಣಪತಿಗೆ ಎಂದಾದರೆ ಮತ್ತೆ ದೇವರಿಗಿಲ್ಲ ನಾವು ಚೌತಿಗೆ ಅಂತೇಳಿಯೇ ಕಬ್ಬು ಗದ್ದೆಯಲ್ಲಿ ಕಡಿಯುದು ಕಡಿಯುವಾಗಲೇ ಚೌತಿ ಎದುರೇ ಕಡಿತೇವೆ ಹೂ ಬಿಟ್ಟಾಗ ಕೇದಗೆ ನಾಗಪಂಚಮಿಗೆ ಆಗಿಯೇ ತೆಗಿತೇವೆ ನಾಗನಿಗೆ ಅಂತ ಅಲ್ಲಿಗೋಯಿತು ಇತರ ಅನನ್ಯೇನು ಎಷ್ಟು ಕಷ್ಟ ಇದೆ ನೋಡಿ ಯ ವಸ್ತುಗಳಲ್ಲಿಯೂ ಅದು ಆ ಸಮಯದಲ್ಲಿ ಆದರೂ ಆಗುವಂಥದ್ದನ್ನು ಒಪ್ಪಿಸುವಾಗ ಕ್ರಮಬದ್ಧ ಅನನ್ಯೇನೈವ ಯೋಗೇನ ಪ್ರತ್ಯಾಹಾರದ ಕ್ರಮ ಇದನ್ನು ಕೃಷ್ಣ ಇತ್ತೀಳೆ ಪ್ರಸಾದೇ ಸರ್ವದುಃಖ ನಾಮಂತ ನೀವು ಇತರರಿಗೋಸ್ಕರ ಮಾಡಿದ್ದರೆ ಸ್ವಂತಕ್ಕೋಸ್ಕರ ನಡೆಸಿದ್ದರೆ ಇತರರಿಗೋಸ್ಕರ ಆದರೂ ಸ್ವಂತ ಇರುತ್ತೆ ನಮ್ಮ ದೇವರು ನಮ್ಮ ಹರಕೆ ನಮ್ಮ ವ್ಯವಸ್ಥೆ ಅಂತ ಹೇಳಿಕೊಂಡು ಉಪಯೋಗ ಅಂತ ಅದಿಲ್ಲದೆ ಅನನ್ಯನೇ ಅದು ತುಂಬ ಕಷ್ಟದ ಮಾತುಗಳು ಅದಕ್ಕೋಸ್ಕರ ಪ್ರಬುದ್ಧವಾದಂತಹ ಆಚಾರ್ಯರ ವಾಕ್ಯ ಬಂದದ್ದು ಅನನ್ಯನೇ ವಯೋಗೇನ ಅಂತ ವಿಷ್ಣು ಸ್ಮೃತಿ ವಿಹೀನಾತು ಪೂಜಾ ಸ್ಯಾದಾಸುರೀ ಮತ ಅಂದ್ ಇಷ್ಟು ಸ್ಪಷ್ಟ ಘಂಟಾಘೋಷವಾಗಿ ಗಟ್ಟಿ ಹೇಳಬೇಕಾಗಿದ್ದರೆ ಎಷ್ಟು ಇರಬೇಡ ಆಹಾರದ ವ್ಯವಸ್ಥೆಯಲ್ಲಿ ಅಮೇರಿಕಾ ಬಹಳ ತಿಂದು ಹೆಚ್ಚಾಗಿ ಸಾಯುವ ಲಕ್ಷಗಟ್ಟಲೆ ಜನ ಇದ್ದಾರೆ ತಿನ್ಲಿಕ್ಕಿಲ್ಲ ಅದೆಲ್ಲ ಹೆಚ್ಚು ತಿಂತು ಅದು ಆಫ್ರಿಕಾದಲ್ಲಿ ಒಂದು ಬುಡಗಟ್ಟು ಜನಾಂಗ ಇದೆ ಒಂದು ಜನಾಂಗ ಒಂದೇ ಹೊತ್ತು ಊಟ ಊಟ ಅಂದರೆ ತಿನಿಸು ತಿನ್ನುವುದು ಒಂದೇ ಬಾರಿ ಒಂದೇ ಹೊತ್ತು ಇಡೀ ದಿನದಲ್ಲಿ ಅತ್ಯಂತ ಪ್ರಬುದ್ಧವಾದ ಒಂದು ಸಿದ್ಧಾಂತ ಕ್ರಮ ಅವರಲ್ಲಿ ಅದು ಸಹಜವಾಗಿದೆ ಆರೋಗ್ಯಕ್ಕೋಸ್ಕರ ಚೆನ್ನಾಗಿರಲಿಕ್ಕೆ ಎನ್ನುವುದರಲ್ಲಿ ಅಕ್ರಮವೇ ಈಗ ನಿದ್ದೆ ಮಾಡೋದು ನಿದ್ದೆ ಮಾಡೋದು ಯಾವಾಗ ಅಂದರೆ ರಾತ್ರಿ ಎನ್ನುವುದು ಸಹಜ ಅಂತ ರಾತ್ರಿಯ ಯಾವಗಳಲ್ಲಿ ನಿದ್ದೆ ಮಾಡಿತು ಅನುಕೂಲವನ್ನು ಮಾಡಿಕೊಂಡು ಕೆಲವೊಮ್ಮೆ ದೂರದಿಂದ ಬಂದಾಗ ತಡ ಆಗ್ಬೋದು ಬೇಗ ಹೇಳಲಿಕ್ಕಿದ್ರೆ ಬೇಗ ಹೇಳ್ಬೋದು ಅಂತ ಒಟ್ಟಾರೆ ನಿದ್ದೆ ಎನ್ನುವುದು ಹೇಗೆ ಸಹಜವಾಗಿ ರಾತ್ರಿಗೆ ಸೀಮಿತವೋ ಈಗ ಸಿಕ್ಕಾ ಸಿಕ್ಕಾಗ ಎಲ್ಲ ನಿದ್ದೆ ಮಾಡಿಕೊಂಡಾಗ ಅದೊಂದು ಸಿದ್ಧಾಂತ ಆಗೋದಿಲ್ಲ ಒಂದು ಸಿದ್ಧಾಂತದಲ್ಲಿ ಒಂದು ಮತದಲ್ಲಿ ಒಂದು ಪ್ರವೃತ್ತಿಯಲ್ಲಿ ಹಾಗೆ ಅವರಲ್ಲಿ ತಿನ್ನುವುದು ಎನ್ನುವುದೊಂದು ವ್ಯವಸ್ಥೆಯಾಗಿದೆ ಶಾಸ್ತ್ರದಲ್ಲಿ ಏಕಭುಕ್ತ ಅಂತಲೇ ಪ್ರಯೋಗ ಮಾಡಿದ್ದಾರೆ ಅದನ್ನು ನಿತ್ಯದಲ್ಲಿ ಎರಡು ತೂಟ ಮಾಡಬಹುದು ಅಂತ ಹೇಳಿದವರೇ ಒಂದು ವ್ರತ ನಿಯಮ ವ್ಯವಸ್ಥೆ ಅಂದಾಗ ದಿನಕ್ಕೊಮ್ಮೆ ತಿಂದರೆ ಸಾಕಾಗ್ತದೆ ಅಂತ ದಿನಕ್ಕೊಮ್ಮೆ ಮಲಗಿದ್ರೆಗೆ ಸಾಕಾಗ್ತದೋ ಮಲಗುವುದಾಗ ರೆಸ್ಟ್ ಒಂದು ವಿಶ್ರಾಂತಿ ಅನ್ನುವುದು ಅಷ್ಟೇ ಇಡೀ ದೇಹ ದುಡಿದುಕೊಂಡಾಗ ಇಷ್ಟು ಗಂಟೆ ಒಂದು ಹೊಸ್ತಿಗೆ ಪ್ರತಿ ಸತಿ ಆರು ಗಂಟೆ ನಿದ್ದೆ ಬೇಕು ಹೇಳ್ತಾ ಪ್ರತಿ ಸರ್ತಿ ಒಂದು ಗಂಟೆ ನಿದ್ದೆ ಮಾಡೋದು ಎರಡು ಗಂಟೆ ಕೆಲಸ ಮಾಡೋದು ಹಾಗಲ್ಲ ಹಾಗಲ್ಲದು ಒಮ್ಮೆ ನಿದ್ದೆ ಎನ್ನುವುದು ಒಮ್ಮೆ ಮಾಡಲಿಕ್ಕೆ ಮುಗಿದ ಇದೊಂದಿಷ್ಟು ಪೀರಿಯಡ್ ನೀವು ಎಷ್ಟು ಕೊಡಿ ಅದಕ್ಕೆ ಅಂತರ ಸಮಯ ಹಾಗೆ ತಿನ್ನುವುದು ಎನ್ನುವುದು ಇಡೀ ದಿನದಲ್ಲಿ ಒಮ್ಮೆ ಇವತ್ತು ಇದೆ ಆರಾಮವಾಗಿದ್ದಾರೆ ದೊಡ್ಡ ಮಟ್ಟಿನಲ್ಲಿ ಜನಾಂಗ ಇದೆಲ್ಲ ನಮ್ಮ ಶಾಸ್ತ್ರದಿಂದ ಬಂದಿರುವ ವ್ಯವಸ್ಥೆಗಳು ಏಕಭುಕ್ತ್ವ ಎನ್ನುವುದು ಒಂದು ಹೊತ್ತು ಊಟ ಒಂದೇ ಸರ್ತಿ ಎನ್ನುವುದು ಯತಿಗಳ ಧರ್ಮದಲ್ಲಿ ನೋಡಿ ಒಂದೇ ತಿನ್ನಲಿಕ್ಕೆ ಅವರು ಹ್ಞೂ ಈಗ ಯಾವ ಯತಿಗಳಿಗೂ ಗೊತ್ತಿಲ್ಲ ಹೀಗೊಂದು ಸಿದ್ಧಾಂತ ಇದು ಇದು ಯತಿ ಧರ್ಮ ಸಹಜ ಇದು ಯತಿ ಧರ್ಮ ಎನ್ನುವುದರಲ್ಲಿ ಯತಿ ಆಗಲಿಕ್ಕೆ ಅವನಲ್ಲಿ ಇರಬೇಕಾದ ಆಹಾರದ ನಿಯಮ ಹೇಗೆ ಕಾವಿ ಶಾಟಿ ಕಡ್ಡಾಯವೋ ಕಾಕಿ ಬಟ್ಟೆ ಎನ್ನುವುದು ಕಾವಿ ಬಟ್ಟೆ ಎನ್ನುವುದು ಯತಿ ಧರ್ಮದಲ್ಲಿ ಒಂದು ಕಡ್ಡಾಯ ಆಗಿದೆ ಎರಡೇ ಹೇಳಿದ್ದವರು ಒಂದು ಶ್ವೇತಾಂಬರ ಒಂದು ರಕ್ತಾಂಬರ ಬೌದ್ಧರಿಂದ ಬಂದಾಗಲಿ ರಕ್ತವಸ್ತ್ರಸ್ತು ನಗ್ನಸ್ಯಾದಂತಹ ಕಾವಿ ಬಟ್ಟೆ ಯಾಕೆ ಕೇಳಿದರೆ ಅವನು ನಗ್ನ ಏನು ಇಲ್ಲದವ ಅಂತ ಶೂನ್ಯ ಅಂತ ದಿಗಂಬರ ಅಂತ ಎಲ್ಲ ತೊರೆದಿದ್ದಾನೆ ಬಟ್ಟೆಯನ್ನೂ ತೊರೆದಿದ್ದಾನೆ ಅನ್ನಲಿಕ್ಕೆ ಕಾವಿ ಬಟ್ಟೆಯನ್ನು ತೊಟ್ಟುಕೊಂಡು ಇದ್ದೆ ಯಾಕೆ ಉಳಿದವರಿಗೆ ಸಮಾಜಕ್ಕೆ ಒಂದು ಮುಚ್ಚಳಕ್ಕೆ ಬಟ್ಟೆ ಇದೆ ನನಗಿಲ್ಲ ಅನ್ನುವ ಹಾಗೆ ಅದು ಎಷ್ಟು ಕಡ್ಡಾಯವೋ ಕಾವಿಯಲ್ಲದೇ ಇದ್ದದನ್ನು ನಾವು ಸನ್ಯಾಸಿ ಅಂತ ತಿಳ್ಕೊಳ್ಳುವುದೇ ಇಲ್ಲ ಎಷ್ಟು ಭ್ರಾಮಕ ಅಂದರೆ ಕಾವಿ ಇದ್ದಲ್ಲಿ ಸನ್ಯಾಸಿ ಅಂತ ಕೇಳುವಷ್ಟು ಭ್ರಾಮಕ ಆಗಿದೆ ಅದು ಅಷ್ಟೇ ಕರಾರುವಾಕ್ಕಾದ ಅವರ ಊಟವು ಎಷ್ಟು ಕೇಳಿದರೆ ಅಷ್ಟೌ ಗ್ರಾಸಾಹ ಯತೆ ಪ್ರೋಕ್ತಾ ಭಾರತ ದರ್ಶನ ಕೊಡ್ತದೆ ವೇದವ್ಯಾಸರ ವಾಕ್ಯ ಎಂಟು ತುತ್ತು ತಿನ್ನುವುದು ಯತಿಯ ಧರ್ಮ ಅಂತ ಎಂಟರ ಆಚೆ ತಿಂದವ ಯತಿಯಿಂದ ದೂರ ಆದವ ಅವ ಭ್ರಷ್ಟ ಆಗ್ತಾನೆ ಯತಿ ಭ್ರಷ್ಟನ ಆಗ್ತಾನೆ ಹೊತ್ತಿಗೆ ಅಲ್ಲ ಇಡೀ ದಿನಕ್ಕೆ ಅದು ಅದನ್ನು ಶೇರ್ ಮಾಡಿ ತಿನ್ನಲಿಕ್ಕಿಲ್ಲವ ಒಂದೇ ಹೊತ್ತಿಗೆ ಅವನಿಗಾದರೆ ಹಾಗೆ ಮಧ್ಯಾಹ್ನದ ನಂತರದಲ್ಲಿ ಎರಡು ಗಂಟೆಯ ನಂತರದಲ್ಲಿ ಮಧ್ಯಾಹ್ನದ ಸ್ನಾನ ಆಗಬೇಕು ಮಧ್ಯಾಹ್ನದ ಜಪಾನುಷ್ಠಾನಗಳು ಮುಗಿಬೇಕು ಆ ಬಳಿಕ ಎರಡು ಗಂಟೆಯ ನಂತರ ಕಮ್ಮಿ ಅಂದರೆ ಭಾರಿ ಅಂದರೆ ಎರಡು ಗಂಟೆಯ ನಂತರ ಇನ್ನೂ ತಡ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆಗೆ ಆಗ್ಬೋದು ಯಾಕೆಂದರೆ ಅವನಿಗೆ ಪಿತೃಕರ್ಮದಲ್ಲಿಯೂ ಪಿತೃಕಾರ್ಯದಲ್ಲಿಯೂ ಪ್ರವೇಶ ಉಂಟು ಅವನಿಗೆ ಭಿಕ್ಷೆಗೆ ಅದಾಗುವುದು ಮೂರು ಗಂಟೆ ಪಿತೃಮೇಧ ಆಗುವುದು ಅದನ್ನ ಎರಡು ಮೂರು ಗಂಟೆಗೆ ಅವನು ತಿನ್ನಬೇಕಾದೆಷ್ಟು ಕೇಳಿದರೆ ಪ್ರತಿನಿತ್ಯ ಎಂಟು ತುತ್ತು ಯಾವುದರಲ್ಲಿಯೂ ಆಗ್ಬೋದು ಎಷ್ಟು ದೊಡ್ಡದೂ ಆಗ್ಬೋದು ಅಂದರೆ ಕುಕ್ಕುಟಾಂಡ ಪ್ರಮಾಣ ಅಂತ ಹೇಳ್ತಾರೆ ಅದು ಇಲ್ಲ ಹೇಳಲಿಲ್ಲ ಹೇಳ್ತಾರೆ ಎಷ್ಟು ದೊಡ್ಡದು ಎನ್ನುವುದಕ್ಕೂ ಪ್ರಮಾಣ ಇದೆ ಇರಲಿ ಬೇಕಾದರೆ ತುತ್ತೆ ಅಲ್ವಾ ಬಾಯಿಂದ ಕೈಗೆ ಹೋಗುವಾಗ ಇಷ್ಟೆ ಕೈಯಿಂದ ಲೆಕ್ಕ ಅಲ್ಲ ಬಾಯಿಯೊಳಗೆ ಹೋಗುವುದು ಲೆಕ್ಕ ಎಷ್ಟು ಬೇಕಾದ್ರೆ ಬಾಯಿಯೊಳಗೆ ತುಂಬಿಸಿ ಅಂತ ಎಂಟು ಎಂಟು ಬಾರಿಗಿಂತ ಜಾಸ್ತಿ ತುಂಬಿಸ್ಲಿಕ್ಕಿಲ್ಲ ಇದು ಯತಿ ಅನನ್ಯೇನೇವ ಯೋಗೇನ ಮಾಂ ಧ್ಯಾಯಂತ ಅಂತ ಉಪಾಸತೆ ಅಂತ ಉಪಾಸನೆಗಾಗಿ ಅವನೊಂದೊಮ್ಮೆ ಎತ್ತಿತ್ತು ಸ್ವೀಕಾರ ಮಾಡಿಕೊಂಡು ಸನ್ಯಾಸ ಧರ್ಮದಲ್ಲಿ ಇರುವುದೌದಾದರೆ ಮೊದಲು ನಿಗ್ರಹ ಮಾಡಬೇಕಾದವನು ಊಟವನ್ನು ಊಟದ ಲೆಕ್ಕವನ್ನು ಕಮ್ಮಿ ಮಾಡಲಿಕ್ಕೆ ಈಗ ಪ್ರತಿನಿತ್ಯವೂ ಔತಣವೇ ಎಲ್ಲರೂ ಕರೀತಾರೆ ಎಲ್ಲರೂ ಆಗ್ತಾರೆ ಹಾಗಾಗಿ ಆಹಾರದ ನೆಲೆಯಲ್ಲಿ ಅವನಿಗೆ ಎಲ್ಲ ಇಂದಿರಗಳು ಪ್ರತ್ಯಾಹಾರಗೊಳ್ಳುತ್ತವೆ ಇಂದಿರಗಳು ಒಳಮುಖ ಆಗ್ತಾವೆ ಹೊರಗೆ ಹಾರುವುದಿಲ್ಲ ಇಂದಿರಗಳು ಸೋಲ್ತಾವೆ ಅವುಗಳು ಬಹಳ ಜೋರಾಗಿ ಕೆಲಸ ಮಾಡುವುದೇ ಇಲ್ಲ ಯಾಕೆಂದರೆ ಆಹಾರ ಊಟ ಕಮ್ಮಿ ಆದ್ದರಿಂದ ಊಟ ಹಾಕುವುದರಿಂದ ಇಂದಿರಗಳಿಗೆ ಖುಷಿ ಆಗುತ್ತೆ ಇಂದ್ರಿಯ ಪೋಷಣೆ ಆಗುವುದಿಲ್ಲ ಊಟದಿಂದ ಬಗೆ ಬಗೆಯ ಆಹಾರದಿಂದ ಆಹಾರದ ವೈವಿಧ್ಯದಿಂದ ಎಲ್ಲ ಇಂದ್ರಿಯಗಳು ಚುರುಕಾಗ್ತವೆ ಚುರುಕೇನು ಅತ್ಯಾಚಾರ ಮಾಡ್ತವೆ ಇಂದ್ರಿಯಗಳು ಅತಿ ಆಚರಣೆ ತಪ್ಪಿದ ಕೆಲಸಗಳನ್ನು ಹೆಚ್ಚಿನ ಕೆಲಸಗಳನ್ನು ಹೇಳಿದ್ದಕ್ಕಿಂತ ಜಾಸ್ತಿಯ ಕೆಲಸಗಳನ್ನು ತಲೆ ಇರಲಿ ಜಾಸ್ತಿ ಓಡ್ತದೆ ತಲೆ ಕೆಲವು ತಿಂದಾಗ ಯೋಜಿ ಊಟ ಮಾಡಿದ್ದೀವಿ ಸಹ ಕಂಡ ಬಟ್ಟೆ ತಲೆ ಓಡ್ತದೆ ಎಲ್ಲರ ಕಿಸೆಯನ್ನು ದೋಚುವ ಅಂದ್ಲೋ ಎಲ್ಲರನ್ನು ಬೋಳಿಸುವ ಅಂತಲೆಲ್ಲ ಕಾಣಬಹುದು ಇದೆಲ್ಲ ಗ್ರಾಚಾರ ಬರುವುದು ಊಟದ ಮೇಲೆ ಅನ್ನಮಶಿತಂ ತ್ರೇಧಾ ವಿಧೀಯತೆ ಅಂತ ಉಂಡಾಹಾರದ ದೋಷ ಮನಸ್ಸಿನ ಪರಿಣಾಮ ಅದಕ್ಕೆ ಅವ್ರು ಹೇಳಿ ಯಾಕೆ ಅನನ್ಯನೇ ಯೋಗ್ಯಾನು ಪ್ರತ್ಯಾಹಾರದ ಕ್ರಮ ಕೃಷ್ಣನೇ ಹೇಳ್ತಾನೆ ಇದಕ್ಕೆ ಈ ಯೋಗವನ್ನು ಯೋಗದ ಬಗ್ಗೆ ಮಾತಾಡಿತಾನು ವಿಷಯನ ಧ್ಯಾಯತ್ತ ಪುಂಸ ಉಪಜಾಯತೆ ಸಂಘ ಯೋಗ ಸಂಗಾ ಸಂಜಾಯತೆ ಕಾಮ ಕಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಂಮೋಹ ಸಮ್ಮೋಹ ಮೃತಿ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ವಿನಶ್ಯತಿ ಅಂತ ಎಷ್ಟು ಸುಂದರವಾಗಿ ಇದು ಕೃಷ್ಣ ಹೇಳಿದ ಅನನ್ಯೇಯ ಅನನ್ಯನವ ಯೋಗೇನ ಅನ್ನೋದರ ವಿರುದ್ಧ ಧರ್ಮ ಅನ್ಯ ಯೋಗ ಮಾಡಿದರೆ ಇನ್ನೊಂದರ ಸಂಪರ್ಕ ಯಾವುದರ ಸಂಪರ್ಕ ವಿಷಯಗಳ ಸಂಪರ್ಕ ಬಗೆ ಬಗೆಯ ವಿಷಯಗಳ ಜೊತೆಯಲ್ಲಿ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಬದುಕು ತೆರೆದುಕೊಂಡರೆ ಅಲ್ಲಿಗೆ ಅನುಗುಣವಾಗಿ ಓಡುತ್ತದು ವಿಷಯಾನ ಧ್ಯಾಯತೆ ಹೇಳಿ ಮಾಮ್ ಧ್ಯಾಯ ಅಂತ ಉಪಾಸತೆ ಅಂತ ಭಗವಂತನ ಚಿಂತನೆ ಬರಲಿಕ್ಕೋಸ್ಕರ ಅನ್ಯಯೋಗ ಇದ್ದಾಗ ಮಾತ್ರ ಸಾಧ್ಯ ಅದು ಇಲ್ಲಾದರೆ ದೇವರ ನೆನಪಾಗುವುದಿಲ್ಲ ಹತ್ತು ಕಡೆ ಒಟ್ಟು ಮಾಡಿಕೊಂಡಾಗ ಭಗವಂತ ಬರುವುದಿಲ್ಲ ಇನ್ನು ದೇವರು ಒಂದು ಇರಲಿ ದೇವರು ಒಂದು ಇದ್ದಾನೆ ಅಂತ ಅಷ್ಟೇ ಆಗ್ತದೆ ಯಾಕೆ ಇಲ್ಲ ಆಗಲಿಕ್ಕೆ ಆಗದೇ ಇರುವುದರಿಂದ ಇದು ದೇವರ ಸುದ್ದಿ ದೇವರನ್ನು ಇಲ್ಲ ಮಾಡಲಿಕ್ಕೆ ಬರದೇ ಇರುವುದರಿಂದ ದೇವರು ಇದ್ದಾನೆ ಎನ್ನುವುದು ಸತ್ಯ ನಿತ್ಯ ಆದರೆ ನಮಗೆಷ್ಟು ಎಚ್ಚರ ಆಗಲಿ ಅನ್ನು ಹತ್ತರಲ್ಲೊಂದು ಇರಲಿಕ್ಕೆ ಆಗುವುದಿಲ್ಲ ವಿಷಯಾನ ಧ್ಯಾಯತಃ ವಂಸ ಸಂಗಸ್ಥೇಶು ಬಜಾಯಿದೆ ವಿಷಯಗಳನ್ನು ಯೋಚನೆ ಕೂತವನಿಗೆ ಅನ್ಯ ಯೋಗ ಬರ್ತದೆ ಯೋಗ ಬಂದಾಗ ದೇವರ ಧ್ಯಾನ ಆಗುವುದಿಲ್ಲ ಅದು ಅನನ್ಯೇನೇವ ಯೋಗೇನ ಮಾಂ ಧ್ಯಾಯಂತ ಎನ್ನುವುದು ಅದಕ್ಕೆ ಏವಕಾರ ಆಗಿದೆ ನನ್ನ ಧ್ಯಾನ ಅಂದಾಗ ಇತರ ಯೋಗ ತಪ್ಪಿ ಹೋಗುವುದು ಸಹಜ ಅಂದ ಅದು ಬಿಟ್ಟರೇನೇ ನನ್ನ ಧ್ಯಾನ ಆಗುವಂಥದ್ದು ಶುದ್ಧವಾಗಿ ವಿಷಯಗಳ ನೆನಪು ಮಾಡ್ತಕ್ಕೋದು ವಿಷಯಾನ್ ಅಂತಾನೆ ಕೃಷ್ಣ ಬಹುಬನ್ ಅಂದರೆ ಈ ಶ್ಲೋ ಅದಕ್ಕೆ ಹೇಳಿದೆ ಸಂಗ್ರಹ ಮಾಡಿದ ಶ್ಲೋಕಗಳು ಸುಮಾರು ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ ಎಳಿತಾವೆ ತನ್ನೆಡೆಗೆ ಇನ್ನೂ ಹೇಳ್ತಾನೆ ಕೆಲವು ಶ್ಲೋಕಗಳು ಹೇಗೆ ಸಂಬಂಧಪಡ್ತಾವೆ ಎಂದು ಭಾಳ ಚೆನ್ನಾಗಿ ವಿಷಯಾಂಧ್ಯಾಯತಃ ಬಂಸಾಮ್ ಸಂಗಸ್ಥೆ ಶೋಭ ಅನನ್ಯ ಯೋಗ ಆಗಬೇಕಾದ್ರೆ ಅನ್ಯ ಯೋಗ ಇನ್ನೊಂದರ ಸಂಪರ್ಕ ಬರಬಾರ್ದು ವಿಷಯಗಳ ಸಂಪರ್ಕ ಆಯಿತಾ ಅಲ್ಲಿ ಓಡ್ತೀರಿ ನೀನು ಬೇಕು ಅಂತ ಕಾಣ್ತದೆ ಸಂಘ ದೇಶೋಪ ಜಾಯತೆ ಅದರ ಮೇಲೆ ಮಮತೆ ಅದರ ಮೇಲೆ ನಂಟು ವಿಶ್ವಾಸ ಅದರ ಮೇಲಿನ ಎಚ್ಚರ ವಿಶೇಷದ ಮೇಲಿನ ತವಕ ಎಲ್ಲ ಮೂಡ್ತದೆ ಕುತೂಹಲ ಇನ್ನೂ ಜಾಸ್ತಿ ತಿಳಿಬೇಕು ಇನ್ನೂ ಜಾಸ್ತಿ ಅದರ ಬಗ್ಗೆ ಆಸಕ್ತಿ ವಹಿಸಬೇಕು ಅಂತ ಅನಿಸಿಕೊಳ್ತದೆ ಸಂಘ ಸಂಜಾಯತೆ ಕಾಮ ಅದೇನು ತಪ್ಪಲ್ಲ ಅಲ್ವಾ ಗುರುತಿಸಿಕೊಳ್ಳುವುದರಲ್ಲಿ ಏನು ಕೇಳಿದರೆ ಅದು ಮಾತ್ರ ನಮ್ಮನ್ನು ಎಳೀತದೆ ಮೊದಲು ನಾವು ಅದಕ್ಕೆ ಎಳೆಯಲ್ಪಟ್ಟರು ಮತ್ತು ನಾವು ಅದನ್ನು ಹೇಳಿತೆ ವಿಷಯವನ್ನು ನೋಡಿದ ತಕ್ಷಣ ತಿಳ್ಕೊಳ್ಳುವ ಅಂತ ಕಾಣುತ್ತದೆ ಹೆಚ್ಚಿಗೆ ಏನು ಅಂತ ನೋಡುವ ಅದರ ಬಗ್ಗೆ ಹೇಗೆ ಅಂತ ಫೀಚರ್ಸ್ಗಳ ಬಗ್ಗೆ ಅವನು ಹೆಚ್ಚು ಆಸಕ್ತನಾದ ತಕ್ಷಣ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಬಿಡ್ತದೆ ನಾವಲ್ಲಿ ಸೋಲು ಹೋಗ್ತೇವೆ ಸಿಕ್ಕಿಬಿಡುತ್ತೇವೆ ಸಂಘ ಸಂಜಾಯತೆ ಕಾಮ ಅದರ ಮೇಲಿನ ಅಭಿರುಚಿ ಆಸೆ ಆಸಕ್ತಿ ಉಡ್ತದೆ ಇಷ್ಟ ಆಗಿ ಹೋಗ್ತದೆ ಅದು ಮತ್ತೆ ತಪ್ಪುವುದಿಲ್ಲ ನಮ್ಮಲ್ಲಿ ಒಂದ್ಸತಿ ಯಾವುದೋ ಒಂದು ಇಷ್ಟ ಆಯಿತೋ ಮನಸ್ಸಿಗೆ ಬಲಾತ್ಕಾರದಲ್ಲಿ ಅಲ್ಲಿದೆ ಸ್ವೇಚ್ಛೆಯಿಂದ ಆನಂತರ ಇಷ್ಟವನ್ನು ತಪ್ಪಿಸ್ಲಿಕ್ಕಿಲ್ಲ ಬಿಟ್ಟುಕೊಡ್ಲಿಕ್ಕೆ ಆಗುವುದಿಲ್ಲ ಎಂತಾದರೂ ಬಿಡುವುದಿಲ್ಲ ಎಲ್ಲಿಯಾದರೂ ವಿರೋಧ ಬಂದರೆ ಕೋಪ ಬರ್ತದೆ ಕಾಮಾತ್ ಕ್ರೋಧೋ ಜಾಯಿತು ಇಷ್ಟಕ್ಕೆ ಅನಿಷ್ಟ ಆದರೆ ತೊಂದರೆ ಆದರೆ ಅಥವಾ ಮತ್ತೊಬ್ಬ ಅದನ್ನು ಇಷ್ಟಪಟ್ಟರೆ ಇನ್ನೊಂದು ಕಡೆಯಲ್ಲಿ ಆ ಇಷ್ಟಕ್ಕೆ ಧಕ್ಕೆ ಬಂದರೆ ಸಿಟ್ಟು ಜಾಸ್ತಿ ಆಗ್ತದೆ ಇಷ್ಟ ಆಗಲಿಲ್ಲ ಇಷ್ಟ ಆಗುವುದಿಲ್ಲ ಬಿಟ್ಟುಕೊಡುವ ಮನಸ್ಸು ಬರುವುದಿಲ್ಲ ಕ್ರೋಧಾದ್ಭವತಿ ಸಮೋಹ ಸಿಟ್ಟು ಬರಲಿ ಏನಾಯಿತು ಕೇಳಿದರೆ ಸಿಟ್ಟಿನಿಂದ ಕಾರ್ಯಾಕಾರ್ಯ ಪ್ರವೃತ್ತಿ ಎಚ್ಚರ ಆಗುವುದಿಲ್ಲ ಕೃಷ್ಣ ಅದನ್ನೇ ಹೇಳಿ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರಿ ಅಂತ ಬೇಕು ಬೇಡ ಹೇಳಲಿಕ್ಕೆ ಮಾಡು ಬಿಡು ಅನ್ನಲಿಕ್ಕೆ ಮುಖ್ಯ ಕಾರಣ ಯಾವುದು ಕೇಳಿದರೆ ಮಾನದಂಡ ಶಾಸ್ತ್ರ ಇವನಿಗೆ ಶಾಸ್ತ್ರ ಹೇಳತಕ್ಕಂಥ ಕಾರ್ಯಕಾರಿ ವಿವೇಕ ಇರುವುದಿಲ್ಲ ಎಲ್ಲವನ್ನು ಬೇಕಾದಾಗಿ ದುಡಿಸಿಕೊಳ್ಳುತ್ತಾನೆ ಕಷ್ಟ ಆಗುವುದಾಗಿ ಕ್ರೋಧಾತ್ ಭವತಿ ಸಮೂಹ ಸಮೂಹ ಅಂದರೆ ಹಾಗೆ ಅದು ಮಾಡು ಇದು ಬಿಡು ಅನ್ನುವುದರಲ್ಲಿ ಅವನಿಗೆ ಯಾವುದೇ ರೀತಿಯಾದಂತಹ ನಿಶ್ಚಯಾತ್ಮಕವಾದ ಬುದ್ಧಿ ಇರುವುದಿಲ್ಲ ಅವ್ಯವಸಾಯಿನ ಮೇಳಿದಾಗಿ ಬಹುಶಾಖ ಖ್ಯಂತ ಬುದ್ಧಯ ಇಷ್ಟ ಬಂದಾಗಿ ಗೆರೆಗಳನ್ನು ಅರ್ಥೈಸಿಕೊಳ್ಳುವ ನಡೆಸಿಕೊಳ್ಳುವ ಪ್ರವೃತ್ತಿಗೆ ಹೋಗ್ತಾರೆ ಯಾವ ಗಂಟೆಯೂ ಯಾವ ದಿನವೂ ಯಾವುದಕ್ಕೂ ಏನು ಅವರಿಗೆ ಸಮಾಚಾರ ಅಡ್ಡ ಆಗುವುದಿಲ್ಲ ಅಂತ ಇಷ್ಟ ಬಂದ ಸಮೂಹ ಸಮೂಹ ಅಥವಾ ವಿಭ್ರಮ ಅದರಿಂದ ಯಾವುದೇ ನೀವು ಆವತ್ತು ಹೀಗೆ ಹೇಳಿದ್ರಿ ಹೀಗೆ ಮಾಡಿದ್ರಿ ಅಂದರೆ ನೆನಪಿಲ್ಲ ಅಂತಾನೆ ಅದೇ ತಪ್ಪಿರಬೇಕು ಅಂತ ಇವತ್ತು ಹೇಳ್ತಾನೆ ಸ್ಮೃತಿ ವಿಭ್ರಮ ಎಲ್ಲ ವಾಕ್ಯಗಳು ಮರೆತೋಗ್ತಾವೆ ಸ್ಮೃತಿಗಳು ಆಚರಣೆಯ ಮಾತುಗಳು ಶಾಸ್ತ್ರಗಳು ಅದು ತಪ್ಪಾಗಿ ಅರ್ಥ ಮಾಡುತ್ತವೆ ಇವನಿಗೆ ಇದು ವಿಚಿತ್ರ ನಾವು ಹೇಗೆ ಅರ್ಥೈಸಿಕೊಳ್ಳುತ್ತೇವೆಯೋ ಹಾಗೆ ನಮಗೆ ಪುಟಗಳು ತೆರೆದುಕೊಳ್ಳುತ್ತವೆ ಕಷ್ಟ ಅಂದರೆ ಹಾಗೆ ಆದರೆ ಯಥಾರ್ಥವಾದ ಅರ್ಥಗಳು ನಮಗೆ ಆಗುವುದೇ ಇಲ್ಲ ಹಾಗೆ ಅದನ್ನು ಸ್ವೀಕರಿಸೋದಕ್ಕೆ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಆಗಿರುತ್ತದೆ ಮಾತುಗಳಾಗಿ ಮಾತಾಡ್ತಾವೆ ಕೆಲವೊಮ್ಮೆ ಸ್ಮೃತಿಭ್ರಂಶ ಬುದ್ಧಿನಾಶ ಬುದ್ಧಿನಾಶ ನಿಶ್ಚಯ ಮಾಡತಕ್ಕಂಥ ಪ್ರವೃತ್ತಿ ಇಲ್ಲಾಗಿ ಬುದ್ಧಿಯ ಕೆಲಸ ನಿಶ್ಚಯ ಮಾಡುವಂಥದ್ದು ನಿಶ್ಚಯ ಮಾಡಲಿಕ್ಕೆ ಬರುವುದಿಲ್ಲ ಗೊಂದಲ ಗೊಂದಲದಲ್ಲಿ ತಪ್ಪು ತೀರ್ಮಾನ ಅದರಿಂದ ಕಾರ್ಯ ಹಾಳಾಗ್ತದೆ ದ್ರವ್ಯ ಹಾಳಾಗ್ತದೆ ಒಟ್ಟಾರೆ ವಸ್ತುಗಳು ಇಲ್ಲ ಆಗ್ತವೆ ಇವನ ಕೊನೆಯಾಗತ್ತೆ ಅನ್ನುವ ನೆಲೆಯಲ್ಲಿ ಭಾಳ ಚೆನ್ನಾಗಿ ಅನನ್ಯೇನೇವ ಯೋಗೇನ ಮಾಂ ಧ್ಯಾಯಂತಹ ಉಪಹಾಸತೆ ಅಂದ ಇನ್ನೊದ್ದರ ಸಂಪರ್ಕವನ್ನು ಆದ್ರಿಂದಲೇ ಯಾರನ್ನು ಇಟ್ಟುಕೊಳ್ಬಾರ್ದು ಹೇಳುವುದು ಎಷ್ಟು ದ್ರವ್ಯದಿಂದಾಗಿ ನಮಗೆ ರೂಪಾಂತರವೋ ಪರಿಣಾಮವೂ ಆಗ್ತದೋ ಅಷ್ಟೇ ವ್ಯಕ್ತಿಗಳು ನೀರು ಎಷ್ಟು ಕೊಳಕಾಗಿದೆಯೋ ಅಥವಾ ನೀರು ಎಷ್ಟು ಪರಿಶುದ್ಧವಾಗಿಯೋ ಅದರಿಂದ ನಾವು ಅಡುಗೆಯನ್ನು ಹೇಗೆ ತೀರ್ಮಾನಿಸುತ್ತೇವೆಯೋ ಕೆಟ್ಟ ನೀರಿನಿಂದ ಒಳ್ಳೆಯ ಅಡುಗೆಯನ್ನು ನಿರೀಕ್ಷಿಸುವಂತಿಲ್ಲ ಒಳ್ಳೆಯ ನೀರಿನಿಂದ ಕೆಟ್ಟ ಅಡುಗೆಯನ್ನು ಅಳೆಯುವಂತಿಲ್ಲ ನಾವು ದ್ರವ್ಯದಿಂದಾಗಿ ಅದೇ ಒಳ್ಳೆಯ ನೀರಿನಿಂದಲೂ ಕೆಟ್ಟ ಅಡುಗೆ ಆಗುತ್ತೆ ಯಾವಾಗ ಅಂದರೆ ವ್ಯಕ್ತಿಯಿಂದಾಗಿ ಒಳ್ಳೆಯ ನೀರನ್ನು ಉಪಯೋಗಿಸಿಕೊಂಡು ವ್ಯಕ್ತಿ ಕೆಟ್ಟವನಾದರೆ ಅಡುಗೆ ಕೆಟ್ಟದಾಗ್ತದೆ ಮಾನಸವಾದ ಪರಿಣಾಮ ಇದು ಭಾರಿ ಜೋರಿ ಇರ್ತದೆ ಮೇಲ್ನೋಟದಲ್ಲಿ ನಿಮಗೆ ಒಂದೇ ಬಗೆ ಕಾಣ್ತದೆ ಆದರೆ ವ್ಯಕ್ತಿಯ ಮೂಲಕ ಅದು ಬಂದದ್ರಿಂದ ಅವನ ಪ್ರಸಾದದಿಂದಾಗಿ ಅದು ಹಾಳಾಗುತ್ತೆ ಸಂಪರ್ಕಕ್ಕೆ ಒಳಗೆ ಆದರೆ ಅನನ್ನೇನೇ ಯೋಗ ಏನಂದ ಮಾಂ ಧ್ಯಾಯ ಅಂತ ನನ್ನ ಚಿಂತನೆಯಲ್ಲಿ ಉಪಾಸನೆ ಉಪಾಸನೆ ಭಗವಂತನ ಉಪಾಸನೆಯಲ್ಲಿ ಆಗುವಾಗ ಇನ್ಯಾರ ಸಂಪರ್ಕ ಇರಬಾರದು ಆದ್ದರಿಂದ ಗುರುಗಳು ಶಿಷ್ಯನನ್ನು ಬಿಡುವುದು ಶಿಷ್ಯ ಗುರುಗಳನ್ನು ಬಿಡುವುದು ಘಟಿಕೋತ್ಸವ ಆಗಲೇಬೇಕು ಬಿಡದೇ ಇದ್ರೆ ಗುರುಗಳು ಕೂತೆ ನಾನು ಹೇಳಿಕೊಡುತ್ತೆ ನಾನು ಮಾಡ್ತಾ ಇರ್ತೀನಿ ಇಲ್ಲೇ ಇರು ಅಂದರೆ ಆಗುವುದಿಲ್ಲ ಇನ್ನೊಬ್ಬನ ಯೋಗ ಬಂದ ತಕ್ಷಣ ಅದು ಜಾರಿ ಹೋಗ್ತದೆ ಗುರು ಮಾಡುವ ದೇವರ ದರ್ಶನ ಶಿಷ್ಯನೇ ಉಪಯೋಗಕ್ಕೆ ಬರುವುದಿಲ್ಲ ಅಥವಾ ಶಿಷ್ಯನ ಸಾಕ್ಷಾತ್ಕಾರ ಗುರುಗಳಿಗೆ ಲಾಭಕ್ಕಲ್ಲ ಅವನದ್ದು ಬೇರೆ ಇವನಿದ್ದು ಬೇರೆ ಸಮಾನ ಇರುವುದೇ ಇಲ್ಲ ಅಂತಾನೆ ಅವರವರ ಅಪರೋಕ್ಷಕ್ಕೆ ಅವರವರ ಬಿಂಬದರ್ಶನಕ್ಕೆ ಅವರವರೇ ಕಾರಣರು ಪಾತ್ರರು ಇನ್ಯಾರೂ ಅಲ್ಲ ಉಳಿದವರೆಲ್ಲ ಮಾರ್ಗದರ್ಶಕರು ಮಾತ್ರ ಅದು ನನನ್ನೇ ಇನ್ನೊಬ್ಬರ ಸಂಪರ್ಕದಿಂದ ಏನೂ ಆಗೋದಿಲ್ಲ ಅಂತ ಕೃಷ್ಣ ಇನ್ನೊಂದರ ಇನ್ನೊಬ್ಬರ ಎರಡು ಒಟ್ಟು ಮಾಡಲಿಕ್ಕೆ ಅನನ್ಯೇನೇವ ಯೋಗೇನ ಅದನ್ನು ಎಲ್ಲವೂ ತಾನೇ ಮಾಡಿ ಎಷ್ಟು ಕಷ್ಟ ಇರುತ್ತೆ ನೋಡಿ ಮುಂದೋಗಿ ಮುಂದೋಗಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹೇಳಿದಾಯಿ ಆಯಿತು ನೀರು ನಾನೇ ತರ್ತೇನೆ ಪೂಜೆಗೆ ಪುನಸ್ಕಾರಕ್ಕೆ ಕರ್ಮಾಂಗಕ್ಕೆ ಊಟಕ್ಕೆ ದೇವರ ನೈವೇದ್ಯಕ್ಕೆ ಪಾತ್ರೆ ನಾನೇ ತೊಳಿತೇನೆ ಆಯಿತು ಬೆಂಕಿ ನಾನೇ ತಯಾರಿಸ್ತೇನೆ ಆಯಿತು ಶುದ್ಧ ನಾನೇ ಮಾಡಿಕೊಳ್ಳುತ್ತೇನೆ ಆಯಿತು ಮತ್ತು ಅಕ್ಕಿ ನಾನೇ ತರ್ತೇನೆ ಹೇಳ್ಬೋದು ನಾನೇ ಬೆಳೆಸ್ತೇನೆ ಹೇಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಪದಾರ್ಥಗಳು ಇವನ್ನೆಲ್ಲ ಗದ್ದೆ ನಾನೇ ಉಳುತ್ತೇನೆ ಹೇಳಬೇಕಾಗತ್ತೆ ಮತ್ತು ಗದ್ದೆ ನಾನೇ ನಿರ್ಮಿಸ್ತೇನೆ ಹೇಳಬೇಕು ಬಾವಿ ನಾನೇ ತೆಗಿತೇನೆ ಹೇಳಬೇಕು ಅಲ್ಲಿ ನೀರು ನಾನೇ ತರ್ತೇನೆ ಎಲ್ಲಿಂದ ಹೇಳೋದು ಎಷ್ಟು ಅನನ್ಯೇನೈವ ಯೋಗೇನ ಮಾಂ ಛಾಯಂತಹ ಅಂದ ಇಲ್ಲೆಲ್ಲ ದೇವರ ಚಿಂತನೆ ನೋಡು ಎಷ್ಟಿದೆ ಅಂತಾನೆ ಉಳಿದವರನ್ನೆಷ್ಟು ಧೂಡ್ಲಿಕ್ಕೆ ಬರುತ್ತೆ ಅಂತ ಯಥೋ ಯಥೋ ನಿವರ್ತೇತ ವಿಮುಚ್ಚೇತ ತತಸ್ತಃ ಈ ಗೆರೆ ಅಂತೂ ತುಂಬ ಇಷ್ಟವಾಗುವುದು ನನಗೆ ಎಷ್ಟು ದೂರಕ್ಕೆ ನೀನು ಯಾವುದರಿಂದ ಹೋಗ್ತೀಯಾ ಅಷ್ಟು ಕ್ಷೇಮವಾಗಿ ಉಳಿತೀಯ ಅಂತ ಇಡೀ ಪ್ರಪಂಚ ವ್ಯಾಸರ ಚಿತ್ರಣದಂತೆ ಒಂದು ದೊಡ್ಡ ಭಯಾನಕವಾದ ಸಿಂಹ ಅಂತ ಮಾಡಿಕೊಂಡ್ರೆ ಅದು ಒಂದು ಅಕ್ಟೋಪಸ್ ಆಹಾ ಚಂದವಾದ ಶಬ್ದ ಅದು ಅಕ್ಟೋಪಸ್ ಅನ್ನೋದಿ ದಶೋಪಸ್ ಹೇಳುತ್ತೆ ಹತ್ತು ಕಡೆಯಿಂದಲೂ ಉಪ ನಮ್ಮನ್ನು ನುಂಗ್ತದೆ ಅಂತ ದಶೋಪಸ್ಥ ಹತ್ತು ಕಡೆಯಲ್ಲಿ ಇರುವಂಥದ್ದು ಅಷ್ಟೇ ಅಲ್ಲ ನಮ್ಮನ್ನು ಹಸನ ಮಾಡುತ್ತೆ ದಶೋಪಾಸ ಅದು ನುಂಗಿ ಹಾಕುತ್ತೆ ದಶೋಪ ಅಶನಂ ಎಲ್ಲ ಕಡೆಯಿಂದ ಅಷ್ಟೋ ಬಸೋದು ಅಷ್ಟ ಉಪಾಸ ಎಂಟು ದಿಕ್ಕಿಗಳಿಂದ ತಿನ್ನುವಂಥದ್ದು ಎಂಟು ಕಡೆಯಿಂದಲೂ ಅದಕ್ಕೆ ಅಶನ ಮಾಡಲಿಕ್ಕೆ ಬರುತ್ತೆ ವಿಚಿತ್ರವಾದ ಪ್ರಾಣಿ ಆ ಹೆಸರು ಆ ವ್ಯವಸ್ಥೆ ಇದು ನಮಗೆ ಹತ್ತು ವಿಷಯಗಳು ಹತ್ತು ದಿಕ್ಕಿನಿಂದ ಛಾಯತ್ತೋ ವಿಷಯಾನ ಪುಂಸ ಹೇಳಿದ ಅದಕ್ಕೆ ಅವನು ಹತ್ತು ಇಂದ್ರಿಯಗಳಿಗೆ ಸಿಗತಕ್ಕಂಥ ಹತ್ತು ವಿಷಯಗಳು ಪ್ರಪಂಚ ಐದಾದರೂ ಮತ್ತೈದು ರೂಪ ಅದು ಜ್ಞಾನೇಂದ್ರಿಯಗಳ ಕರ್ಮೇಂದ್ರಿಯಗಳ ನೆಲೆಯಲ್ಲಿ ಐದು ಐದು ಬಗೆಯಿಂದ ಅಷ್ಟು ಕಡೆ ನೀವನಿಗೆ ಮುತ್ತಿಗೆ ಹಾಕುವಾಗ ಅಷ್ಟು ಕಡೆ ನೀವು ನುಂಗಲ್ಪಟ್ಟಾಗ ಹೇಗಿರ್ತಾನೆ ಹೇಗೆ ಸಾಧ್ಯ ಆಗುತ್ತೆ ಮುಂದುವರಿಲಿಕ್ಕೆ ಅದರಿಂದ ಯಥ ಯಥ ನಿವರ್ತೆಯತ ವಿಮೋಚೇತ ತತಸ್ಥ ಯಾವ ದಿಕ್ಕಿನ ಬಾಗಿಲು ಹಾಕಿದ್ರೂ ಕ್ಷೇಮವೇ ಅಸ್ತ್ಯ ಅಷ್ಟು ಸಾಕು ಏನು ಯಾರಿಗೆ ಹೇಳಿದ್ದು ಕೇಳುವುದಿಲ್ಲ ಮಾಡಿಕೊ ಚಂದ ಯಾವುದೇ ಸುದ್ದಿ ಕೇಳುವುದೇ ಇಲ್ಲ ಕಿವುಡ ಖುಷಿ ಆಯಿತು ನೋಡು ಕುರುಡ ದತ್ತರಾಷ್ಟ್ರ ಕುರುಡ ಎಷ್ಟು ಖುಷಿಪಟ್ಟ ನಮಗಷ್ಟ ಅಂತ ಅನಿಸಿರಬೇಕು ಅದು ಗಾಂಧಾರಿಗೆ ಅಂತ ನಾವು ಎನಿಸಿರ್ಬೇಕು ಗಾಂಧಾರಿ ಹತ್ರ ಕೇಳದಿದ್ದರು ಆದರೆ ಕೃಷ್ಣನೇ ಕೇಳಿದ ನಿನಗೆ ಕಣ್ಣು ಬೇಕಾ ಅಂದ ಬೇಡ ಅಂದ ಅವನೇ ಬೇಡ ಅಂದ ನಾನು ನಿನ್ನನ್ನು ನೋಡಿದ್ದು ಸಾಕಾಗಿದೆ ನಿನ್ನ ನಂತರದಲ್ಲಿ ಇತರ ಯೋಗ ನನಗೆ ಬೇಡ ಕಣ್ಣಿಗೆ ಅಂದ ಅನನ್ನೇನ ಯೋಗೇನ ಇತರ ಸಂಪರ್ಕದಿಂದಾಗಿ ಮತ್ತೆ ನನ್ನ ಕಣ್ಣು ಒಳ್ಳೆಯದು ನೋಡ್ಲಿಕ್ಕೆ ಇಷ್ಟವೇ ಪಡಲಿಕ್ಕಿಲ್ಲ ಕೆಟ್ಟ ಪ್ರಪಂಚ ನೋಡಿ ಏನಾಗಬೇಕು ಅಂದ ಎಷ್ಟು ಖುಷಿ ಇಲ್ಲ ಹಾಗೆ ಒಂದು ಇಂದಿರ ನೀವು ಮುಚ್ಚಿದ್ರು ಒಂದು ಕಡೆಯಲ್ಲಿ ಅದಕ್ಕೆ ಬಾಗಿಲ ಹಾಕಿದರು ಕೊನೆಗೆ ಒಂದು ದಿನ ಹಾಕಿದ್ರು ಅದಕ್ಕೆ ಏಕಾದಶಿ ಹೇಳಿದ್ದು ಹನ್ನೊಂದನೇ ದಿನ ಹತ್ತು ಬಾಗಿಲು ಬಾಗಿಲಾಕು ಹನ್ನೊಂದಕ್ಕೂ ಮನಸ್ಸಿಗು ಹಾಕಿಬಿಡು ಅದ್ರದ್ದು ಉಪಾಸತೆ ಅಂದ ಕೃಷ್ಣ ಉಪಾಸತೆ ಹತ್ತಿರದಲ್ಲಿ ಇರಬೇಕು ದೇವರತ್ತು ಹತ್ತಿರದಲ್ಲಿಯೂ ದೇವರ ಎತ್ತರದಲ್ಲಿ ಇರಬೇಕು ಮತ್ತೆ ಪರಾಹ ಎಲ್ಲ ದೇವರ ಒಟ್ಟು ಮಾಡಿ ಕೂತ್ಕೊಳ್ಳಿಕ್ಕಿಲ್ಲ ಭಗವಂತನನ್ನು ಮಾತ್ರವೇ ನೆಚ್ಚಿಕೊಂಡು ಕೂತ್ಕೊಳ್ಳಿಕ್ಕೆ ಅವನ ಹತ್ತಿರದಲ್ಲಿ ಇಡೀ ದಿನ ಇರಲಿಕ್ಕೆ ಹನ್ನೊಂದು ಇಂದ್ರಿಯಗಳು ಭಗವಂತನಲ್ಲಿ ಇದು ಏಕಾದಶಿ ಮಾಡ್ತೇನೆ ಅಂತ ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಟಿ ವಿ ಹತ್ತಿರೇ ಇರುತ್ತೆ ಇಡೀ ಪ್ರಪಂಚದ ವಿಷಯಗಳೆಲ್ಲ ಒಳಗೋಗ್ತಾ ಇರ್ತಾವೆ ಅದರಲ್ಲಿಯೂ ಒಳ್ಳೆ ಒಳ್ಳೆ ಮೆನು ನೋಡ್ತಾ ಇರ್ಬೋದು ನಾಳೆ ಏನು ಮಾಡುವ ಅಂತ ಊಟಕ್ಕೆ ಅದು ವಿಚಿತ್ರ ಆಯಿತು ಮತ್ತೆ ಪ್ರಯೋಜನ ಏನಂತ ಬಾಯು ಚಪ್ಪರಿಸ್ತಾ ಇರ್ತಾನೆ ಮನಸ್ಸು ಮೆಲುಕು ಆಗ್ತಾ ಇರ್ತದೆ ಉಪವಾಸವನ್ನು ಹಾಗೆ ಕಳೆಯುವುದರಿಂದ ಅರ್ಥ ಏನು ಅದು ಅನನ್ಯೇ ಯೋಗೇನ ಅನ್ನುವಾಗ ನೀರು ಇದ್ದಂತೆ ಇತಿಹಾಸದಲ್ಲಿ ಒಬ್ಬ ತಿಂತಾನೆ ಇರುದವ ಖುಷಿ ಅವನಿಗೆ ಎಂತಾದರೂ ತಿನ್ನುವೆ ರಾಜ ಅವ ತಿಂತಾನೆ ಇರಬೇಕು ಹಾಗೆ ಆ ಹಿಡಿತದ ಕೇಳಿದರೆ ವಾಂತಿ ಮಾಡಲಿಕ್ಕೆ ಉಂಟವ ಮತ್ತೆ ವಾಂತಿ ಮಾಡ್ತಾನೆ ಇರುವುದು ತಿನ್ನಲಿಕ್ಕೋಸ್ಕರ ವಾಂತಿ ಮಾಡಿಕೊಳ್ಳುತ್ತಾನವ ಮಾಡಿಕೊಳ್ಳುತ್ತಿದ್ದ ಬಲಾತ್ಕಾರದಲ್ಲಿ ತಿನ್ನಬೇಕು ತಿನ್ನುವುದು ಬೇಡ ಕಾಣೋದಿಲ್ಲ ಅವನಿಗೆ ತಿನ್ನಲಿಕ್ಕೋಸ್ಕರ ವಾಂತಿ ಮಾಡ್ತಿದ್ದ ಅದಕ್ಕೆ ನಾಲ್ಕು ವೈದ್ಯರನ್ನು ಸಾಕ್ತಿದ್ದವ ಇತಿಹಾಸ ಘಟನೆಗಳು ಇವು ನಡೆದದ್ದು ನಾಲ್ಕು ವೈದ್ಯರು ಯಾಕೆ ಅಂದರೆ ಅವನದು ವಾಂತಿ ಮಾಡಿಸ್ಲಿಕ್ಕೆ ಮತ್ತೆ ಸಮರ್ಥನ ಆಗಬೇಕು ತಿನ್ನಲಿಕ್ಕೆ ಅವ ಇದೆಲ್ಲ ಕೆಲವು ನೋಡುವಾಗ ವಿಚಿತ್ರ ಅನ್ನಿಸ್ತದೆ ಮಾನವನ ದೃಷ್ಟಿಕೋನ ಹೇಗಿರುತ್ತದೆ ಅಂತ ಶಿಕ್ಷೆ ಕೊಡುವವನಿಗೆ ನೂರು ಚಡಿಯೇಟು ಇದ್ದಾಗ ಐವತ್ತು ನಂತರ ಅವನಿಗೆ ಒಂದು ತಂಬಿಕೆ ಪಾನಕ ಕೊಡ್ಲಿಕ್ಕೆ ಉಂಟು ಮೂರ್ಚಿ ಬೀಳಬಾರ್ದವ ಮತ್ತು ಐವತ್ತು ಚಡಿಯೇಟು ತಿನ್ನಲಿಕ್ಕೆ ಅವನು ಸಮರ್ಥನ ಆಗಬೇಕು ಅಂತ ಆ ಪಾನಕ ಕುಡಿಯುವಾಗ ಅವನ ಮನಸ್ಥಿತಿ ಹೇಗಿರಬೇಡ ಹಾಗೆ ಇನ್ನು ಕಥೆ ಕತೆ ಒಬ್ಬ ರಾಜನೇ ತಿನ್ನುವ ಚಾಪಲನ ಕಥೆ ಇದು ಬಿಡಿ ಊಟದ ಕತೆ ವಾಂತಿಯ ಕತೆ ವೈದ್ಯರ ಕತೆ ಎಡಿಕ್ಸ್ಗಳು ಡ್ರಗ್ ಎಡಿಕ್ಸ್ಗಳು ಹೇಗೆ ಇದನ್ನೇನು ಹೇಳ್ತೀವಿ ಇವನಿಗೆ ಏನಾಗಲಿಲ್ಲ ಮಂಡೆವಾರಿ ತಿಂತಾನೆ ತಿನ್ನಬೇಕೆನ್ನುವ ಚಾಪಲ ಇದೆ ಕಕ್ತಾನೆ ಬಿಡಿ ನಮಗೆ ಪುಣ್ಯಕ್ಕೆ ಕಕ್ಕಿದೆ ತಿನ್ನುವುದಿಲ್ಲ ಸಂತೋಷ ಇದು ಹಾಗಲ್ಲಲ್ಲ ಇದು ಹಾಗಲ್ಲಲ್ಲ ಎಲ್ಲ ಇಂದಿರಗಳನ್ನು ಕೊಲ್ತಾ ಇದ್ದಾನೆ ಪ್ರತಿನಿತ್ಯ ಮಾದಕ ವಸ್ತುಗಳ ಪೂರಣೆಯಿಂದಾಗಿ ತಯಾರಿಸುವವರಿದ್ದಾರೆ ಕೊಡುವವರಿದ್ದಾರೆ ಅದಕ್ಕೆ ಅನುಕೂಲಕ್ಕೆ ವ್ಯವಸ್ಥೆ ಮಾಡುವರಿದ್ದಾರೆ ಸೇವಿಸುವವರಿದ್ದಾರೆ ಎಷ್ಟು ಹಂತದಲ್ಲಿ ಇದು ನಡೀತಾ ಇದೆ ದಂತೆ ಅದ್ಭುತವಾಗಿದೆ ಇಂಥ ಕಡೆ ಏನು ಹೇಳಿದ್ರೆ ಅದಕ್ಕೆ ಯಥೋ ಯಥೋ ನಿವರ್ತೇತ ಅಂದ ಎಷ್ಟು ಕಡೆಯಿಂದ ನೀನು ಬಾಗಿಲು ಮುಚ್ಚಿತೀಯ ಅಷ್ಟು ಕ್ಷೇಮ ನೀನು ಅಂದ ನಿವರ್ತೇತ ತತ ಅಲ್ಲಿಂದ ಅಲ್ಲಿಗೆ ಸುದ್ದಿಯಿಂದ ವಸ್ತುವಿನಿಂದ ದೃಶ್ಯದಿಂದ ಸಂಗತಿಯಿಂದ ಎಲ್ಲಕ್ಕಿಂತ ನೋಡುವುದು ಬಿಡುವ ಅಂದ ಕೆಲವರೊಂದು ಹುಚ್ಚು ಉಡು ಊರು ತಿರುಗಬೇಕು ಪ್ರಯೋಜನ ಕೇಳಿದ ಏನಿಲ್ಲ ಊರು ತಿರುಗು ಹೋಗಿ ಬೇಡಯ್ಯ ಅಂದ ಹೋಗಿ ತಲೆ ಇಷ್ಟು ಹಾಳಾಗುತ್ತೆ ಮತ್ತೊಂದು ಇಷ್ಟು ತಿರುಗ್ತಾ ಇರುತ್ತೆ ಮತ್ತೇನಾಗುತ್ತೆ ಪ್ರಪಂಚದಲ್ಲಿ ಮತ್ತೆ ಸುತ್ತು ಬರ್ತಾ ಇರಬೇಕಾಗತ್ತೆ ಸೃಷ್ಟಿ ಸಂಹಾರ ಮತ್ತೆ ಪುನಃ ಜನಮ ಮತ್ತೆ ಪುನಃ ಸಾವು ಪ್ರಯೋಜನ ಏನಾಯಿತು ಅಂದ ಹೀಗೆ ಒಂದರ ಹತ್ತಿರದಲ್ಲಿ ಕೂತು ಅದ್ಭುತವಾದ ವ್ಯವಸ್ಥೆ ಅದನ್ನು ಅನನ್ಯನ ಇವ ಯೋಗ ಏನನ್ನುವಲ್ಲಿ ಕೃಷ್ಣ ಎಲ್ಲ ಬಾಗಿಲು ಹಾಕುವ ಅಂದ ಯಾವುದು ಅನ್ಯ ಯೋಗವೇ ಇಲ್ಲ ಅಂದ ಏವಕಾರದಿಂದ ಒಂದರ ಸಂಪರ್ಕವನ್ನು ಸಾಧಿಸಿಬೇಡ ಹತ್ತೂ ಬಾಗಿಲು ಮುಚ್ಚುವಂದ ಹನ್ನೊಂದನೇದ್ದು ಮನಸ್ಸು ಮಾಂ ಧ್ಯಾಯಂತಹ ಉಪಾಸತೆ ಮನಸ್ಸು ಭಗವಂತನಡೆಗೆ ಹರಿದಿರಬೇಕು ಅದಕ್ಕೆ ಮತ್ಪರಾಹ ಅಂತ ಅಲ್ಲಿ ಬರಲಿಕ್ಕೆ ಮನಸ್ಸಿನ ಬಾಗಿಲು ಮುಚ್ಚು ನಿರ್ಮಿಷಯ ಅಂತ ಒಂದಿಲ್ಲ ಯೋಗದಲ್ಲಿ ಅನನ್ಯ ಯೋಗ ಯೋಗ ಶೂನ್ಯ ಶೂನ್ಯ ಅಂತ ಇಲ್ಲ ಮನಸ್ಸು ಶೂನ್ಯ ಆಗುವುದಿಲ್ಲ ಮನಸ್ಸಿನ ಏನಾದೊಂದು ಕೊಡಬೇಕು ಅದು ನಾನು ಕೊಡುವಂತ ನನ್ನನ್ನು ಕೊಡುವಂತ ಮಾಂ ಮಾಧ್ಯಾಯಂತಹ ಉಪಾಸತೆ ಅನನ್ಯಾಶ್ಚಿಂದೆಯಂತೋ ಮಾಂ ಅದೇ ಹೇಳಿದ್ದಲ್ಲವಾ ಯೇ ಜನಾ ಪರಿಯುಭಾಸತೆ ಅನನ್ಯ ಚಿಂತೆಯಂತೋ ಮಾಂ ಅನ್ಯ ಚಿಂತೆ ಇಲ್ಲದೆ ನನ್ನ ಚಿಂತೆಯಲ್ಲಿ ಮಾತ್ರ ಯಾಕೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಭಾಸತೆ ಉಂಟಲ್ಲಿ ಎಲ್ಲದರ ಚಿಂತೆ ಬಿಡು ನಿನ್ನನ್ನು ಬಿಡು ಅಂದರೆ ನನ್ನನ್ನು ನನ್ನನ್ನು ಇಡೀ ಅಂತಾನೆ ಮಾಂ ಚಿಂತೆಯಂತೋ ಮಾಂ ಏ ಜನಾಓ ಪರ್ಯುಭಾಸತೆ ಮಾಂ ಪರಿಯುಭಾಸತೆ ಅಂತಾನೆ ಸುತ್ತಮುತ್ತಲಿನಲ್ಲಿ ಮತ್ತೆ ಯಾರಿಲ್ಲಾದರೆ ಒಬ್ಬನೇ ಬರಲಿಕ್ಕಿಲ್ಲ ನೀನು ಭಾರಿ ಸುಪ್ರೀಮ್ ಇದ್ದಿ ಸುತ್ತಮುತ್ತಲು ಗಾಡ್ಸ್ಗಳು ಪರಿವಾರದವರು ಕುಟುಂಬದವರು ಬೇಡ ಅಂದ ಕೃಷ್ಣ ನಾನೇ ಸುತ್ತಿದ್ದೇನೆ ನೋಡು ಅಂದ ಮಾ ಪರಿಯು ಭಾಸುತ್ತೆ ಚೆನ್ನಾಗಿದೆ ದೇವರ ಸುತ್ತಲಲ್ಲಿ ನನ್ನನ್ನೇ ಕಾಣುವ ಅಂದ ನಿನಗೆ ಯಾರಾದರೂ ಬೇಕಾ ನಾನೇ ಅಂತಿಟ್ಕೋ ಎಡಬಲದಲ್ಲಿ ನಾನೇ ಮೇಲೆ ಕೆಳಗೆ ನಾನೇ ಅಷ್ಟ ದಿಕ್ಕುಗಳಲ್ಲಿ ನಾನೇ ಎಲ್ಲ ನಾನೇ ಮಾಡಿಕೋ ಅಂದ ನನ್ನ ಕೈಯಲ್ಲಿರೋ ಚಕ್ರ ನಾನಲ್ವ ಸುದರ್ಶನ ಹೌದು ನಾನು ತೊಟ್ಟ ಆಭರಣ ನಾನಲ್ವಾ ನೇಹ ನಾನಸ್ತಿ ಕಿಂಚನ ಹೌದಲ್ಲ ಹಾಗಾದರೆ ನನ್ನ ವಾಹನ ಯಾಕೆ ನಾನು ಆಗಬಾರ್ದು ಅಂಥದ್ದು ನೋಡಿಕೊ ಅಂದ ಅಪ್ರಾಕೃತವಾದ ಆಭರಣಗಳು ಭೂಷಣಗಳು ಆಯುಧಗಳು ಇರುವಂತೆಯೇ ಎಲ್ಲವೂ ಭಗವಾನ ಮಯ ಚಿಂತನೆ ಮಾಡುವ ಅಂದ ಇದು ವಿಚಿತ್ರ ರೂಪ ಚಿಂತನೆ ಯಾಕೆ ಇತರ ಚಿಂತನೆ ಬಂದ ತಕ್ಷಣ ಸ್ವಲ್ಪ ಅವನನ್ನು ಮಾತಾಡಿಸುವ ಅನಿಸ್ತದೆ ಗರುಡನ ಮೇಲೆ ಕೂತ ನಾರಾಯಣ ಅಂದ ತಕ್ಷಣ ಸ್ವಲ್ಪ ಗರುಡನ ಹತ್ರ ಕೇಳುವ ಎಷ್ಟು ಚೆನ್ನಾಗಿದೆ ರೊಕ್ಕೆ ಈ ಅಮೃತ ತರಲಿಕ್ಕೆ ಹೋದಾಗಲೇ ವಜ್ರಾಯುಧ ಎಸೆದು ವಜ್ರಾಯುಧ ಒಂದು ಉಂಟು ಅಂತ ಎಸೆದವ ಲೋಕಕ್ಕೆ ಬಂದಾಗ ಹಾನಿ ಬಾ ಕಂಡಾಗ ಉಪಯೋಗಿಸಬೇಕಾದ ಆಯುಧ ಅಂತ ಬರೆದಿದೆ ಅದರಲ್ಲಿ ವಜ್ರಾಯುಧಕ್ಕೆ ಅದು ಇಂದ್ರನ ಕೈಯಲ್ಲಿ ಇರೋದು ಇಂದ್ರ ಮಾತ್ರ ಮಾಡಲಿಕ್ಕೆ ಅದು ಕೆಲಸ ಆದ್ದರಿಂದ ಎಲ್ಲ ದೇವತೆಗಳು ಹೇಳಿದರು ನೋಡು ಅಮೃತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಸುಮ್ಮನೆ ಇರಬಾರ್ದು ನಾವು ಅದು ನಮ್ಮ ಸೊತ್ತು ಆದ್ರಿಂದ ನಿನ್ನ ಕೈಯ್ಯಲಿರ್ತಕ್ಕ ಆಯುಧ ಉಪಯೋಗ ಆಗಲೇಬೇಕು ಎಸೆದು ಬಿಡು ಎಸೆದು ಬಿಡು ಅಂದ ಎಸೆದ ಹೇಗು ಇರುವಂಥದ್ದು ಮತ್ತು ಯಾವಾಗ ಲಡಾಯಿ ಬರೋದಿಲ್ಲ ಬೇರೆ ಸಮಯಕ್ಕೆ ಅವಕಾಶ ಇಲ್ಲ ಅದಕ್ಕೆ ಪ್ರಸಂಗ ವಿವತ್ ಸಿಗೋದು ಗರುಡ ಯೋಚನೆ ಮಾಡಿದ ಓ ಇದು ವಜ್ರ ಆಯುಧ ಆಯುಧಾನ ಮಹಾಮಜ್ರಂ ಅಂತ ಸ್ವಾಮಿ ದೊರೆಯೇ ಹೇಳಿಕೊಂಡಿದ್ದಾನೆ ಮತ್ತು ಅವನಲ್ಲಿ ನಾರಾಯಣ ವರ್ಮದ ಚರಿತೆ ಅದು ದೇವರ ಮಂತ್ರದಿಂದ ತಯಾರಾದದ್ದು ದದೀಚಿಯ ಎಲವಿನಿಂದ ಹಾಗೆ ಇರತಕ್ಕ ಶಕ್ತಿ ನಾರಾಯಣ ಶಕ್ತಿ ನಾನು ಏನಾಗಲಿಲ್ಲ ಹೇಳಿದರೆ ನಾಳೆ ನಾರಾಯಣ ಶಕ್ತಿಗೆ ಕಮ್ಮಿ ಮಾಡಿದಾಗತ್ತೆ ಬೆಲೆ ಇರಲಿ ತಾಗಿತು ಅಂತ ಮಾಡುವ ಹೇಳಿ ಒಂದು ಗರಿ ತುಯ್ಯಂತೇವೆ ನಾವು ರೆಕ್ಕೆಯಲ್ಲಿ ಒಂದು ಗರಿ ಆ ಗರಿಯಲ್ಲಿ ಒಂದು ಸಣ್ಣದಿ ಇರುತ್ತಲ್ಲ ಅಂತ ಕೆಳಗೆ ಬೀಳಿಸಿದ್ನಂತೆ ದೇವತೆಗಳಿಗೆ ಬಾರಿ ಖುಷಿ ಆಯಿತು ಓ ನಮ್ಮ ಪೆಟ್ಟಿಗೆ ಅವನದ್ದೊಂದು ಗರಿ ಬಿತ್ತು ಅವ ಬೀಳಿಸಿದ್ದು ಬಿದ್ದ ಗರಿಯನ್ನು ಎಕ್ಕಿಕೊಂಡಿರಂತ ದೇವತೆಗಳು ಎಂಥ ಅದ್ಭುತವಾದ ಚಂದ ಅಂತ ನೋಡಿ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮ ವಾಹನದ ಒಂದು ಗರಿಯೇ ಇಷ್ಟು ಚಂದ ಆದರೆ ಅದರ ಮೇಲೆ ಕೂತ ಪ್ರಭುವಿನ ವ್ಯವಸ್ಥೆ ಹೇಗಿರಬೇಡ ನೋಡಿ ಯೋಚನೆ ನಾವು ಕೂತೋದು ಯೋಚನೆ ಇದು ಆಚಾರ್ಯರ ಯೋಚನೆ ಮಧ್ವಾಚಾರ್ಯ ಹೇಳಿದ್ದು ಗರಿ ನೋಡಬೇಡ ಗರಿಯ ಗುರಿ ನೋಡು ಅಂದ ಅದರ ಮೇಲೆ ಕೂತವೋ ಭಗವಂತನ ಎಚ್ಚರ ಆಗಲಿ ಒಂದು ಗುರಿ ಇಲ್ಲ ಇವತ್ತು ಕಥೆಯಲ್ಲಿ ಎಲ್ಲ ಹಾಗೆ ಗುರಿ ಇಲ್ಲದ ಬದುಕು ನಮ್ಮದು ಏನಾದರೂ ಆಗತ್ತೆ ಅಂತ ನಡೀತದೆ ಅಂತ ಭಗವಂತನೆಂಬ ಗುರಿಯೇ ನಮಗೆ ತಪ್ಪಿದೆ ಕೈಯಲ್ಲಿ ಪ್ರಣವ ಇದೆ ಆದರೆ ಉಪದೇಶ ಸಿಕ್ಕಿದೆ ಪಡೀಬೇಕಾದ ಸಂಗತಿ ಗೊತ್ತಿಲ್ಲ ಕಷ್ಟ ಇದಾಗಿ ಬ್ರಹ್ಮತ ತ ಲಕ್ಷ್ಯ ಮುಚ್ಚತೆ ಅಂತ ಶರೋಹ್ಯಾತ್ಮ ಪ್ರಣವ ಧನುಸು ಜೀವ ಅದರದ್ದು ಬಾಣಾಗಿದ್ದಾನೆ ಗುರಿ ದೇವರಾಗಬೇಕಿತ್ತು ಬ್ರಹ್ಮ ಲಕ್ಷ್ಯ ಮುಚ್ಚಿದೆ ಅಂತ ಈಗ ಬ್ರಹ್ಮ ಲಕ್ಷ್ಯ ಇಲ್ಲ ನಮಗೆ ಅದೇ ಕಷ್ಟ ಆಗೋದು ಮತ್ತೆಲ್ಲ ಇದೆ ಸಾಧನೆಗಳಿವೆ ಅದನ್ನ ದೇವತೆಗಳು ಎಕ್ಕಿಳಿದು ಗರಿಯನ್ನೇ ಭಾಳ ಚಂದವಾಗಿ ಮೆರೆಯಿಸಿದ್ರು ಮೆರವಣಿಗೆ ವಜ್ರಾಯುದಡಿದಾಕಲ್ಪಟ್ಟಂತಹ ಗರೋಡ ಬಂದಿದ್ದ ಹೊಡೆದಿದ್ದೇವೆ ಬಿದ್ದಿದೆ ಒಂದು ಗರಿಯಿಂದ ಆ ಗರಿ ನೋಡಿ ಹೆಸರು ಕೊಟ್ಟರಂತೆ ಅಂತ ಎಂಥ ಚಂದದ ಗರಿ ನಿನ್ನದು ನಿನಗೆ ಸುಪರ್ಣ ಹೆಸರಿಡುತ್ತೇವೆ ಅಂತ ಒಳ್ಳೆ ರೆಕ್ಕೆ ಇದ್ದವ ಅಂತ ಈಶಾ ಮತ್ತೇನು ಹೇಳಲಿಕ್ಕೆ ಬರಲಿಲ್ಲ ಇದು ಸುಪರ್ಣೋಯಂ ಮಹಾನಿತಿ ಅಂತ ಆಗ್ಬೋದು ಇವ ಅದ್ಭುತವಾದ ಒಂದು ರೆಕ್ಕೆ ಉಳ್ಳವ ಅಂತ ಹಾಗೆ ನಾವು ಏನೋ ಒಂದು ಬಣ್ಣಿಸ್ತೇವೆ ಎಲ್ಲಿಯೋ ನೋಡ್ತೇವೆ ದೇವರು ಕಾಣುವುದಿಲ್ಲ ದೇವರ ಚಿನ್ನಮಯವಾದ ಬ ಜಗತ್ತು ನೋಡ್ತೇವೆ ಚಿನ್ನಮಯವಾದ ದೇವರು ಕಾಣುವುದಿಲ್ಲ ಆಗ್ತದೆ ಅದಕ್ಕೋಸ್ಕರ ದೇವರು ಹೇಳಿದ ಅನನ್ಯಾಸ್ ಚಿಂತೆಯಂತೋ ಮಾಮ್ ಯೇ ಜನ ಪರ್ಯು ಬಾಸತೆಂದು ಪೂರಾ ನನ್ನನ್ನೇ ನೋಡುವ ಹಾಗೆ ಮಾಡು ಸುತ್ತಮುತ್ತಲೂ ಇರತಕ್ಕ ವೈಭವಗಳನ್ನು ಹೇಳುತ್ತಾ ಹೋದರೆ ಅದರ ಬಗ್ಗೆ ತಲೆ ಓಡ್ತದೆ ಮತ್ತು ಅದನ್ನು ಯೋಚನೆ ಮಾಡ್ತೀಯ ಗರುಡ ಬಂದ ತಕ್ಷಣ ಅವನ ರೆಕ್ಕೆ ಖುಷಿ ಆಗತ್ತೆ ಒಂದು ತೆಗೆದಿಡುವ ಅನಿಸ್ತದೆ ಕೊನೆಗೆ ಆ ಎಷ್ಟಿದೆ ಅಂತ ನಾನು ಎಷ್ಟೋ ಕಡೆ ನೋಡಿದ್ದೇನೆ ಸಂಪುಟವೇ ಇರುತ್ತೆ ಪೀಠವೇ ಅಬ್ಬರವಾಗಿರುತ್ತೆ ತೋರಣ ತುಂಬ ಚೆಂದ ಇರುತ್ತೆ ಇದರಲ್ಲೇ ಅವನದ್ದು ತಲೆ ಓಡುವುದು ಪೂಜೆ ಆಗುವಾಗಲೂ ತಲೆ ಏನು ಗೊತ್ತು ಏನು ಮಾಡಿಸುವ ಮೇಲೇನು ಕಟ್ಟುವ ಕೆಳಗೇನು ಬಿಚ್ಚುವ ಇದ್ರೆ ಆಯಿತು ಇಡೀ ದಿನದಲ್ಲಿ ಮತ್ತೆ ಪೂಜೆ ಆಗಿ ಹೋಯಿತು ಹೇಗೆ ಅದು ಗಂಟೆ ಪ್ರಕಾರ ಆಗುತ್ತೆ ಮಾಡುವವನ್ನು ಮಾಡಿಸುವವರು ಇಷ್ಟು ಗಂಟೆಗೆ ಇಷ್ಟನ್ನು ಮಾಡಿ ಆದ್ದರಿಂದ ಇಷ್ಟು ಗಂಟೆ ಆಗಲಿ ನಿಮ್ಮ ಯೋಚನೆಗಳಿಗೆ ಮಾತ್ರ ಕಡಿವಾಣ ಇಲ್ಲ ಪೂಜೆಗೆ ಮಾತ್ರ ಉಂಟೇ ಉಂಟು ಕಡೆ ಕೊಡಿ ಎಲ್ಲ ಇದೆ ಅದಕ್ಕೆ ಹಾಗಾಗಿ ತಲೆಯಲ್ಲಿ ಸುತ್ತ ವೈಭವಗಳೇ ಮೆರೆಯುತ್ತದೆ ಹೊರತು ದೇವರು ಕಾಣೋದಿಲ್ಲ ಅದನ್ನು ದೇವರು ಹೇಳಿದ ಎಲ್ಲ ಮರೆ ಬೇಕಿದ್ರೆ ಎಲ್ಲ ನಾನೇ ಅಂತ ನೋಡುವಂಥ ಆಗೇನಾಗುತ್ತೆ ತೇಷಾಮ ಅದೇ ಇಲ್ಲಿ ಬಹಳ ಸ್ಪಷ್ಟ ಅದನ್ನೇ ಹೇಳ್ತಾನೆ ಯೋಗಕ್ಷೇಮ ಮಹಾಮ್ಯಹಮ್ಮ ಅಂದ ತೇಷಾಂ ನಿತ್ಯಾಭಿಯುಕ್ತಾನ ಮತ್ತು ಎತ್ತಿಕೊಂಡ ಅಭಿಯುಕ್ತ ಶಬ್ದವನ್ನು ತಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯ ಅಲ್ಲಿ ಹೇಗೆ ಸರ್ವಾಣಿ ಭೂತಾನೆ ಹೇಳುವಲ್ಲಿ ತಮ್ಮ ಅಭ್ಯರ್ಚ್ಯ ಅಂತ ಅಭ್ಯರ್ಚೆ ಶಬ್ದ ಆಗಿದೆ ಅಲ್ಲಿ ಇಲ್ಲಿಯದೇ ಶಬ್ದ ಆಗಿದೆ ಅಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ ಈಗೇನಾಯಿತು ಅರ್ಥ ಆಯಿತು ನಿನ್ನ ಯೋಗಕ್ಷೇಮವನ್ನು ನೀನು ತಲೆಗೆ ಹಾಕಿಕೊಳ್ಳದೆ ಅನನ್ಯೇನೈವ ಯೋಗೇನ ಅಂದ ನಿನ್ನಗೆ ಯಾರೂ ಯೋಗಿಗಳು ಇಲ್ಲ ನಿನಗೇನು ಯೋಗ ಆಗಬೇಕಾಗಿಲ್ಲ ಅದು ನನ್ನ ಕೈಲಿ ಉಂಟು ಯೋಗಕ್ಷೇಮ ನಾನು ತಗೊಳ್ತೇನೆ ಅಂತ ಅದನ್ನ ಅನನ್ಯ ಯೋಗವಾಗು ಯೋಗ ಮಾಡಬೇಡ ಯಾರ ಹಂಗೂ ತಗೊಳ್ಳಿಕ್ಕೆ ಬರಬೇಡ ಯಾರ ಹತ್ತಿರ ಸೇರಿಬೇಡ ಯಾರ ಸಂಪಾದನೆಯಿಂದಲೂ ಮಾಡಲಿಕ್ಕೆ ನೋಡಬೇಡ ನೀನಾಗಿ ನಿನ್ನದಲ್ಲಿ ಆಗ ಮಾತ್ರ ಭಗವಂತ ನಾನು ಯೋಗದಲ್ಲಿದ್ದೇನೆ ಅಂತ ಮಾಂ ಧ್ಯಾಯಂತಹ ಉಪಾಸದೆ ಅನ್ನೋದು ಅದನ್ನು ಹೇಳ ಅನನ್ಯೇನೇವ ಯೋಗೇನ ಯೋಗ ಶಬ್ದ ಪ್ರಯೋಗ ಮಾಡಿದ್ದು ಯಾಕೆ ಅಂದರೆ ಮಾಮ್ ಧ್ಯಾಯಂತಹ ಅನ್ನಲಿಕ್ಕೆ ಧ್ಯಾನ ಅಂದ್ರೇನು ಸಮಾಧಿ ಅಂದ್ರೇನು ಅರ್ಥ ಹೇಳಿದವ ಸಮಾಧಿ ಚಿತ್ತ ವೃತ್ತಿ ನಿರೋಧ ಎಲ್ಲಿ ಮತ್ತೆ ಚಿತ್ತದ ವೃತ್ತಿ ನಿರೋಧ ಮಾಡುವುದು ಯಾಕೆ ಎಲ್ಲಿ ಯಾಕೆ ತಡೆ ಮಾಡುವುದು ತಡೆಯಲ್ಲಿಯೇ ಸಮಾಧಿ ಆಗಲಿಲ್ಲ ಅವನಿಗೆ ಅರ್ಥ ಆಗಲಿಲ್ಲ ಪುಣ್ಯಾತ್ಮನಿಗೆ ಮತ್ತೆ ಹೇಳ್ತಾನವನು ಯೋಗ ಸೂತ್ರಕಾರ ಈಶ್ವರ ಪ್ರಣಿಧಾನ ದ್ವಾ ಅಂತ ಸಮಾಧಿ ಅಂದ ಸಮಾಧಿಯಿಂದ ಏನು ರೀ ಕೇಳಿದರೆ ಸಮಾಧಿ ಅಲ್ಲ ಚಪ್ಪಡಿ ಹಾಕಿ ವೃಂದಾವನ ಮಾಡೋದಲ್ಲ ಸಮಾಧಿ ಅಂದರೆ ಮನಸ್ಸು ಸಮಾಧಾನ ಆಗಬೇಕು ಚಿತ್ತದ ವೃತ್ತಿಗಳನ್ನೆಲ್ಲ ನಿಲ್ ಪ್ರವೃತ್ತಿಗಳು ಚಿತ್ತ ಎಲ್ಲ ಕಡೆಯಲ್ಲಿಯೂ ಪ್ರವೃತ್ತಿ ಮಾಡಿದೆ ಅದನ್ನು ನಿವೃತ್ತಿಗೊಳಿಸು ನಿರೋಧ ತಡೆ ಮಾಡಿಬಿಡು ತಡೆ ಮಾಡಿದ ನಂತರ ಮತ್ತೆಂತ ಮಾಡೋದು ಮತ್ತೆಂತ ಮಾಡೋದು ಹೇಳುವುದಿಲ್ಲ ಮತ್ತು ಮುಂದಿನ ಸೂತ್ರದಲ್ಲಿ ಹೇಳ್ತೇನೆ ಅಂದ ದೇವರ ಬಳಿಗೆ ಓಡಿಸಿದರೆ ಆಗ್ತದೆ ಅಂತ ಈಶ್ವರ ಪ್ರಣಿಧಾನಾದ್ವ ಚಿತ್ತವೃತ್ತಿ ನಿರೋಧ ಎಲ್ಲ ಕಡೆಯಲ್ಲಿ ಓಡುವುದನ್ನು ನಿಲ್ಲಿಸುವುದು ಯಾಕೆ ಅಂದರೆ ಕುದುರೆ ಓಡ್ತಾ ಉಂಟು ನಿಲ್ಲಿಸಬೇಕು ಅಂದರೆ ಅದಕ್ಕೆ ಒಂದು ಕಡೆ ಮೇಲಿಕ್ಕೆ ಬಿಡಬೇಕು ನೀನು ಇನ್ನಾದರೂ ಅದು ಎಲ್ಲಿಗೆ ಅಂದರೆ ದೇವರ ಬಳಿ ಮನಸ ಬ್ರಹ್ಮ ಸಂಯೋಗ ಯೋಗ ಇತ್ಯಭಿಧೀಯತೆ ಅಂದ ಹಾಗಾದ್ರೆ ಯೋಗ ಅಂದ್ರೇನು ಮನಸ್ಸು ಭಗವಂತನಡೆಗೆ ಸಾಗುವುದು ಯೋಗ ಅನನ್ಯೇನೆಯವ ಯೋಗೇನ ಬೇರೆ ಕಡೆ ಹೋಗದೆ ನಿನ್ನ ಮನಸ್ಸನ್ನು ಮಾಂ ಜಾಯಂತಹ ಉಪಾಸದೆ ನನ್ನ ಬಳಿ ಅದೇ ನಿನ್ನ ಯೋಗದ ಅರ್ಥವನ್ನೇ ತಿಳಿಸಿದವ ಮನಸ್ಸ ಬ್ರಹ್ಮ ಸಂಯೋಗ ದೇವರ ಬಳಿ ಜೀವನ ಮನಸ್ಸಿನ ಸಂಪರ್ಕ ಧ್ಯಾನದಲ್ಲಿ ಕಂಡದ್ದೇ ದೇವರಲ್ಲ ದೇವರು ತದವ್ಯಕ್ತ ಮಾಹಿ ಅಂತ ಹೇಳಿದ್ದಾನು ದೇವರು ಬೇರೆ ಇದ್ದ ಅದು ಒಂದು ಮಾಧ್ಯಮ ಅಂತ ಓಹ್ ನನಗೆ ದೇವರು ಕಂಡಿತು ನಾನು ಸಮಾಧಿ ಮಾಡಿದ್ದೇನೆ ರಿಟ್ರೇಟ್ ಅದು ತಿಂಗಳಿಗೊಮ್ಮೆ ಹೋಗುವುದುಂಟು ಅಥವಾ ಕೆಲವು ವರ್ಷಕ್ಕೆ ಮೂರು ತಿಂಗಳು ಹೋಗುವುದುಂಟು ಎಂತಕ್ಕೆ ಮನೆಯಲ್ಲಿ ಕಿರಿಕಿರಿ ಮಕ್ಕಳು ರಜೆಗೆ ಬಂದಾಗ ನಾನಲ್ಲಿ ಹೋಗುದು ಇಷ್ಟೇ ಇದು ಸಮಾಧಾನ ಇದೆಂತ ಸಮಾಧಿ ಇಲ್ಲಿ ಗಲಾಟೆ ಮಾಡ್ತಾರೆ ಅಲ್ಲಿ ದುಡ್ಡು ಕೊಟ್ಟರೆ ಊಟ ಆಗ್ತಾರೆ ಇಷ್ಟೇ ವ್ಯತ್ಯಾಸ ಇಲ್ಲಿ ನಮ್ಮದೇ ದುಡ್ಡಾದರೂ ತಟ್ಟೆಯಿಂದ ತೆಗೆಯುವ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಗಲಾಟೆ ಮಾಡಲಿಕ್ಕೆ ರಜೆಯಲ್ಲಿ ಅದಕ್ಕೇನು ಮಾಡುವ ದುಡ್ಡು ಕೊಟ್ಟು ಬೇರೆ ಕಡೆಯಲ್ಲಿ ಊಟ ಮಾಡಿದ ಹೇಳಿದರೆ ಇಟ್ಟರೆ ಸಮಾಧಿ ಯೋಗ ಆಹಾ ಇವನು ಸಮಾಧಿ ನಿಜವಾಗಿ ಇದಲ್ಲ ಅಂದ ಮನಸ ಬ್ರಹ್ಮ ಸಂಯೋಗ ಅಂತ ಎಂಥ ಗೊಂದಲದ ಪರಿಸ್ಥಿತಿ ಇದ್ದರೂ ನಿನ್ನ ಮನಸ್ಸು ನಿನ್ನ ಕೈಯಲ್ಲಿದ್ದರೆ ದೇವರ ಹತ್ತಿರ ಹೋಗಲಿಕ್ಕೆ ಬರುತ್ತೆ ಕುದುರೆ ಎಷ್ಟು ಹುಚ್ಚಿದ್ರೂ ಕಡಿವಾಣ ಗಟ್ಟಿ ಇದ್ರೆ ನಿನ್ನ ಕೈಗೆ ಸಿಗತ್ತೆ ನಿನಗೆ ಕಡಿವಾಣ ನೀಡಿ ಗೊತ್ತಿಲ್ಲ ಆದರೆ ಎಂಥ ಚಂದದ ಕುದುರೆ ಹುಚ್ಚಾಗ್ತದೆ ನಿನ್ನ ಕೈಯಲ್ಲಿ ಸಿಕ್ಕಿ ಅದು ನಮ್ಮದೆಲ್ಲ ಇಂದ್ರಿಯಗಳೆಲ್ಲ ಹಾಗೆ ಅದನ್ನು ಕೃಷ್ಣ ಹೇಳಿದೆ ಇಂದ್ರಿಯಾಣಿ ಪ್ರಮಾಥೀನಿ ಅಂತ ಹೇಳಿದಾಗ ಅರ್ಜುನ್ ಹೇಳಿದಾಗೆ ಹರಂತಿ ಪ್ರಸಭಂ ಮನಃ ಅಂತ ಮನಸ್ಸು ಕೈಯಲ್ಲಿ ಸಿಗಬೇಕಿತ್ತು ಇಂದಿರಗಳಿಗೆ ಸಿಗ್ತಾ ಇಲ್ಲ ಮನಸ್ಸಿನ ಜೊತೆಯಲ್ಲಿ ಅಂದರೆ ಸಡಿಲವಾಗಿ ಕಟ್ಟಿದ ಹಗ್ಗಗಳಿದ್ರೆ ಕುದುರೆ ಏನು ಮಾಡ್ತದೆ ಅದೇ ಎಳ್ಕೊಂಡು ಹೋಗ್ತದೆ ನಾವು ಹೇಳಿದಲ್ಲಿ ಕುದುರೆ ಹೋಗುವುದಿಲ್ಲ ಕುದುರೆ ಹೋದಲ್ಲಿ ನಾವು ಹೋಗಬೇಕಾಗತ್ತೆ ಅದರಿಂದ ಕೆಲವೊಮ್ಮೆ ಕುದುರೆಗಳು ಹುಚ್ಚಾಗಿ ನಮ್ಮನ್ನು ಹುಚ್ಚು ಮಾಡ್ತವೆ ಕೆಲವೊಮ್ಮೆ ನಮ್ಮ ಹುಚ್ಚಿನಿಂದ ಕುದುರೆಗಳು ಹುಚ್ಚಾಗ್ತವೆ ಕುದುರೆ ಚೆನ್ನಾಗಿರ್ತದೆ ನಾವು ಹೇಳುವುದಷ್ಟೇ ಹುಚ್ಚಿ ಹದ್ದು ಯಾರಿಗೆ ಅಂತ ಜೀವನಿಗೆ ಹುಚ್ಚಿಡಿದತ್ತು ಆದ್ದರಿಂದ ಕುದುರೆಗಳು ಹಾಳಾದತ್ತು ನಾವು ಹೇಳಿದ ಕುದುರೆಗಳು ಹಾಳಾಗಿ ಎಲ್ಲ ಬೇಡದಿದ್ದ ತಿನ್ನಕ್ಕೆ ಹೋದ ತಿಂದು ಬಂದ ಹಾಳಾಗ್ತಾನೆ ಅಲ್ಲ ಇವು ಹಾಳಾದ್ರಿಂದ ತಿಂದದ್ದಲ್ವ ಬಾಯಿ ತಿನ್ನತ್ತಾ ಮನಸ್ಸು ಹೇಳಿ ತಿನ್ನೋದಲ್ವ ಕೈ ಕದಿಯುತ್ತಾ ಇವು ಹೇಳಿ ಕೈ ಕದಿಯುವುದಲ್ವ ಕಿವಿ ಕೇಳೋದು ಕಿವಿ ಕೇಳಿಸುವುದು ಚುಚ್ಚುವುದು ಇವನ ಚಾಪಲದಿಂದಲ್ವ ತನ್ನಷ್ಟೇ ಕಿವಿ ಮಾಡುತ್ತಾ ಆ ಕೆಲಸ ಕಣ್ಣು ಮಾಡತ್ತಾ ಕೆಲಸ ಇಲ್ಲ ಆದರೆ ನಿಜವಾಗಿ ಮನಸ್ಸು ಸರಿ ಇಲ್ಲ ಮನಸ್ಸು ಸರಿ ಇದ್ದರೆ ಸಂತೆಯಲ್ಲಿಯೂ ದೇವರ ಸಂಪರ್ಕ ಆಗುತ್ತೆ ಮನಸ್ಸು ಕೆಟ್ಟದಿದ್ದರೆ ಗುಹೇಳ ಕೂತರು ಬೆಳೆದಿದ್ದೇ ಯೋಚನೆಗಳು ಲೆಕ್ಕಾಚಾರಗಳೇ ಸುತ್ತಾ ಇರ್ತವೆ ಡಾಲರ್ಗೆಲ್ಲ ರೇಟ್ ಎಷ್ಟು ಕಮ್ಮಿ ಆಯಿತು ಶೇರ್ ಮಾರ್ಕೆಟ್ ಎಷ್ಟು ಹೆಚ್ಚಾಗಿದೆ ಅಂತ ಇದೇ ತಲೆಯಲ್ಲಿ ಬರುತ್ತೆ ಗುಹೆಯಲ್ಲಿ ಕೂತರು ಮಾಡಿದೆ ಕೇಳಿದರೆ ಲೆಕ್ಕಾಚಾರವೇ ಪ್ರಯೋಜನ ಆಗಲಿಲ್ಲ ಅಂತ ಅದನ್ನ ಎಂಥ ಮನ್ ನಿನ್ನ ಮನಸ್ಸು ಅನನ್ಯ ಯೋಗೇನ ಮಾಂಸ ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ ಇತರ ಸಂಪರ್ಕವನ್ನು ಕಡಿದುಕೋ ಯತೋ ಎಥ ನಿವರ್ತೈತೆ ಎಲ್ಲ ಬಾಗಿಲು ಹಾಕಿ ಬಾ ಮನಸ್ಸನ್ನು ಭಗವಂತನಡಿಗೆ ಸರಿಸ್ಬಿಡಿ ಬಹಳ ಸುಂದರವಾಗಿ ಇತ್ತು ಸರ್ವಾಣಿ ಕರ್ಮಾಣಿ ಸನ್ಯಾಸಿ ಅದಕ್ಕೆ ಬೇಕಾದಂಥ ಪೂರ್ವ ಸೋಪಾನ ಎಲ್ಲ ಕೆಲಸಗಳ ನಿವೃತ್ತಿ ಅಂದ ಅವನು ಹೇಳಿದ್ದು ಆಗ ನೀವು ಹೇಳಿದ್ದು ಮಾತು ಚೆನ್ನಾಗಿದೆ ಎಲ್ಲವನ್ನು ತೊರೆ ದೇವರೆಡೆಗೆ ತೆರೆ ಅಂತ ಎರಡು ಚೆನ್ನಾಗಿದೆ ತೊರೆದು ತೆರೆಯುವ ಕೆಲಸ ಆಗುತ್ತೆ ಆದರೆ ಇದು ಹೇಗೆ ಮಾಡುವುದು ಅಂದಾಗ ಹೇಳಿದ್ದ ಸರ್ವ ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸಿ ಬಂದು ಬಗಿನಿಯರು ಇರ್ತಾರೆ ಸಮಾಜ ಇದೆ ಮನೆ ವಾರ್ತೆ ಇದೆ ಲೋಕ ಇದೆ ಮಿತ್ರರು ಇದ್ದಾರೆ ಎಲ್ಲ ಇದ್ದರೆ ಎಲ್ಲರ ಕೆಲಸ ನನ್ನ ಮೇಲೆ ಹಾಕಿ ಬಿಡಯ್ಯ ಇದು ದೇವರು ಮಾಡೋ ಸುದ್ದಿ ಅದಕ್ಕೆ ಮೊದಲ ಸೋಪಾನ ಹೇಳಿಕೊಟ್ಟ ಅಷ್ಟೇಯ ನನ್ನ ಬರಲಿಕ್ಕೆ ನಿನಗೆ ಕಷ್ಟ ಇಷ್ಟೆಯಾ ಸುತ್ತಮುತ್ತಲ ತಾಪತ್ರೆಯವ ಅದನ್ನು ನನಗೆ ನಿಭಾಯಿಸಲಿಕ್ಕೆ ಬಿಟ್ಟು ಬಿಡು ಅಂದ ಹೇ ಅವರೆಲ್ಲ ನನ್ನನ್ನು ನೋಡಿಕೊಳ್ತಾರಾದರೆ ಮತ್ತೆ ಬುನ ಅದೇ ಶಬ್ದಕ್ಕೆ ಬಂದ ನನ್ಯ ಚಿಂತೆಯಂತೋ ಮ ಮೇಜನ ಪರಿಭಾಸತೆ ತೇಷ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಮಿ ನಿನ್ನ ಯೋಗಕ್ಷೇಮ ನನ್ನ ಕೈಯಲ್ಲಿ ಉಂಟು ಅಂದಾಗ ಅವರ ಮೇಲೆ ಯಾಕೆ ಭಾರ ಆಗ್ತಿ ಅಂತ ನಮ್ಮದು ತೊಂದರೆ ಆಗುವುದಿಲ್ಲ ಒಂದು ದೋಣಿ ಕೂತಿದೆ ಅದರಲ್ಲಿ ಇವೆ ನಾವು ಚೆನ್ನಾಗಿ ಚೆನ್ನಾಗಿದೆ ಅಂದರೆ ನಮಗೆ ಅದರಲ್ಲಿ ಎಷ್ಟು ತೂತಾದರೂ ಮುಚ್ಚಿಕೊಂಡು ಹೋಗ್ತೇವೆ ಹತ್ತು ಬೆರಳಿಲ್ವಾ ಒಂದು ತೂತಾದ ಒಂದು ಬೆರಳಿಡೋದು ಮತ್ತೊಂದು ತೂತ ಇನ್ನೊಂದು ಬೆರಳು ಒಟ್ಟಾರೆ ಏನೋ ನಿಭಾಯಿಸಿಕೊಳ್ಳುತ್ತೇವೆ ಎಷ್ಟು ಹರಕಾದರೂ ಮುರುಕಾದರೂ ಮನೆಯನ್ನು ತೇಪೆ ಹಾಕಿಕೊಂಡು ಮುಂದುವರಿಸ್ತೇವೆ ಕೈಕಾಲ ಎಷ್ಟು ಸುಖ ಇಲ್ಲದಿದ್ರು ರೋಗಗ್ರಸ್ತವಾದರೂ ಅಲ್ಲಿಗೆ ಮುಲ ಮಚ್ಚುವುದಿಲ್ಲವೋ ಹಾಗೆ ಯಾಕೆ ಅಂದರೆ ಇನ್ನೊಂದು ದೋಣಿ ಇಲ್ಲ ನಮ್ಮ ಹತ್ರ ಈಗ ದೇವರು ದೋಣಿ ಇದೆ ದೇವರ ಆಲಯ ಇದೆ ಮನೆ ಇದೆ ದೇವರ ದೇಹ ಇದೆ ಪ್ರವೇಶಕ್ಕೆ ಅಂದಾಗ ನಮಗೆ ಗ್ಯಾರಂಟಿ ಇಲ್ಲ ಯಾಕೆ ಇಲ್ಲಿ ಬಿಟ್ಟನಂದ್ರದು ಸಿಗ್ತದೇನು ಅಂತ ಅನನ್ಯೇನೈವ ಯೋಗ ಏನು ಧ್ಯಾಯ ಅಂತ ಎಲ್ಲ ತೊರೆ ನನ್ನನ್ನು ತೆರೆ ಅಂತ ಹೇಳಿದಾಗ ಇವನಿಗೆ ತೊರಿಲಿಕ್ಕೆ ಕಷ್ಟ ಅದು ಬಿಟ್ಟರೆ ಇದು ಸಿಗುವುದೇಗೆ ಹಾರಯ್ಯ ಅಂತಾನೆ ಆಚೆಗೆ ಇಲ್ಲಿ ಕಾಲು ಬಿಡಲಿಕ್ಕೆ ತೊಂದರೆ ಅಲ್ಲ ನಿಂತ ಸ್ಟೇಜಿನಿಂದ ಕಲ್ಲಿನಿಂದ ಆದರೆ ಮುಂದಿನ ಕಲ್ಲು ಸಿಗ್ತದೆ ಕಾತ್ರಿ ಏನು ಹಾರುವಾಗ ಕೆಳಗೆ ಬಿದ್ದರೆ ಅಲ್ಲಿವರೆಗೆ ಹಾರತೇನೆ ಯೋ ಯೋಗ್ಯತೆ ಎಲ್ಲಿದೆ ನಮಗೆ ಅದಕ್ಕೆ ಕೃಷ್ಣ ಹೇಳಿದ ಭಾರ ನನ್ನ ಮೇಲೆ ಹಾಕು ಹಾರುವ ಕೆಲಸವು ನನಗೆ ಬಿಟ್ಟುಬಿಡು ಹಾರಿದ ನಂತರ ದಡ ಸೇರುತ್ತೆ ಅನ್ನೋದ್ರ ಯೋಚನೆ ನನಗೆ ಹಾಕಿಬಿಡು ಹಾರುವ ಪ್ರಯತ್ನವು ನನ್ನಲ್ಲಿ ಇಡು ಅಂದನು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಅಂತಾನೆ ಅದು ಹೇಗೆ ಸಾಧ್ಯ ಆಗ್ತದೆ ನಿನ್ನ ಮೇಲೆ ಪೂರ ಭರವಸೆ ಎಲ್ಲಿಂದ ಬರಬೇಕು ಎಲ್ಲಿಯಾದರೂ ಯಾವುದಾದ್ರೂ ಒಂದು ಇದು ಹೇಳ್ತಾರಲ್ಲ ಅವ್ನು ನ್ಯೂಟನ್ ಹೇಳಿದ್ನಂತೆ ಗ್ರಾವಿಟೇಷನ್ ಪವರ್ ಅಂತ ಎಲ್ಲಿಯಾದರೂ ಕೆಳಗೆ ನನ್ನನ್ನು ಎಳ್ಕೊಂಡು ಹೋಯ್ತಪ್ಪ ಆಕರ್ಷಣ ಶಕ್ತಿ ಇಡೀ ಜಗತ್ತೇ ಆಕರ್ಷಕ ಶಕ್ತಿಯಲ್ಲ ನಾನು ಸುಮ್ಮನೆ ಹೇಳೋದು ಯಾಕೆಂದರೆ ವಿಜ್ಞಾನ ಹೇಳಿದಾಗ ಜನರಿಗೆ ತುಂಬ ಅರ್ಥ ಆಗ್ತದೆ ಅಂತ ನನ್ನ ತಲೆ ಅದು ಅವರಿಗೆ ಅರ್ಥ ಆಗುವುದಿಲ್ಲ ಬಿಡಿ ಅಲ್ಲ ಅವನು ಹೇಳುವ ಮುಂಚೆ ಸೇಬು ಬೀಳ್ತಾ ಇರಲಿಲ್ವ ಬೀಳ್ತಾ ಇತ್ತಲ್ಲ ಮತ್ತೆ ಹಾಗೆ ಮಾತ್ರ ಎಚ್ಚರ ಆಗಲಿಕ್ಕೆ ಇವತ್ತು ಇದೆ ಎಷ್ಟೋ ಇಡೀ ಪ್ರಪಂಚದಲ್ಲಿ ಅನೇಕ ಕಡೆಗಳಲ್ಲಿ ಅಯಸ್ಕಾಂತ ಶಕ್ತಿಯಿಂದ ನಡೆಯುವ ಕೆಳಗಿನ ಮೇಲೆ ಕರೆಯುವ ನೀರು ನದಿ ನದಿ ಕೆಳಗಿನಿಂದ ಮೇಲೆ ಕರೀತದೆ ಅಲ್ಲಿ ನದಿ ಇವತ್ತು ಇದೆ ಅಂಥ ದೇಶಗಳು ಪ್ರಪಂಚದಲ್ಲಿ ಅಂತ ಅದ್ಭುತವಾದ ಅದನ್ನು ಕರೀತಾರೆ ರಯಸ್ಕಾಂತ ಪರ್ವತ ಅಂದಲೇ ಕರ ಮ್ಯಾಗ್ನೆಟಿಕ್ ಮೌಂಟೈನ್ ಅಂದಲೇ ಕರೀತಾರೆ ಅದನ್ನು ನೀವು ಅದನ್ನು ರಚ್ ಮಾಡಿದ್ದು ನೋಡಿದರೆ ಹೇಳ್ತದೆ ಹೇಗೆ ಅಂತ ಅಲ್ಲಿ ಚೆಂಡು ಉರುಳಿಸಿದರೆ ಮೇಲೆ ಹೋಗ್ತದೆ ನೀವು ಕೆಳಗೆ ದೂಡಿದರೆ ಅದು ಮೇಲಕ್ಕೆ ಚಲಿಸಿಕೊಂಡು ಹೇಗೆ ನಾವಿಲ್ಲಿ ಬಿಟ್ಟಾಗ ಚೆಂಡು ಕೆಳಗೋಡುತ್ತೋ ಮೇಲೆ ದೂಡಿಬಿಟ್ಟರು ಕೆಳಗೋಗುತ್ತೋ ಅಲ್ಲಿ ಕೆಳಗೆ ದೂಡಿದರೆ ಮೇಲೆ ಬರ್ತದೆ ನಡೆಯುವಾಗ ನಮಗೆ ಖುಷಿಯಾಗುತ್ತೆ ಗೋಡೆ ಮೇಲೆ ಅಲ್ಲಿ ಭಾಳ ಹಗುರವಾಗಿರುತ್ತೆ ಇವನ ಇಳಿಲಿಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಎಳ್ಕೊಳ್ಬೇಕಾಗುತ್ತೆ ನಮಗೆ ಹತ್ತಲಿಕ್ಕೆ ಆಗುತ್ತೆ ಇಂಥ ಈಗ ಗುರುತ್ವಾಕರ್ಷಣೆ ಎಲ್ಲಿ ಹೋಯಿತು ಪ್ರಪಂಚದ ನೀರಿಗೆ ಸಸೂತ್ರ ನಡೆಯುವುದಿಲ್ಲ ಬೆಂಕಿಗಂತೂ ಯಾವತ್ತೂ ನಡೆಯುವುದಿಲ್ಲ ಬೆಂಕಿ ಯಾವತ್ತೂ ಕೆಳಗಿಡಿದ್ರೂ ಮೇಲಕ್ಕೆ ಬೆಂಕಿ ಯಾವ ಪ್ರಪಂಚ ಒಂದು ಭೂತ ಪ್ರಬದ್ಧವಾದ ಭೂತ ಬಿಸಿ ಬೆಂಕಿ ಅದು ಯಾವ ಕಾಲದಲ್ಲಿ ಭೂಮಿಯ ಶಕ್ತಿಯನ್ನು ಗುರುತ್ವಾಕರ್ಷಣೆ ಹೇಳಿ ಅದು ಬಿಟ್ಟುಕೊಡ್ತದೆ ಮೇಲಕ್ಕೆ ಹೋಗ್ತದೆ ಅದು ಕೆಳಮುಖವಾಗಿಲ್ಲ ಗಾಳಿಗೂ ಇಲ್ಲ ಅಂಥ ವ್ಯವಸ್ಥೆಗಳು ಮತ್ತೆಂಥದ್ದು ಹೇಳುದು ಅದ್ಭುತವಾದ ಕಥೆಗಳು ಅದು ನಮ್ಮ ಎಷ್ಟು ಸುಂದರವಾಗಿ ಹೇಳ್ತಾನೆ ನಾನು ಹಾರಲಿಕ್ಕೆ ಸಿದ್ಧ ಆದರೆ ಹೇಳ್ಕೊಳ್ಳುವ ಶಕ್ತಿಗಳು ನನ್ನನ್ನು ಇದ್ದಾವಲ್ಲ ಸುತ್ತಮುತ್ತಲು ಏನು ಮಾಡಲಿ ಅಂತ ಅದಕ್ಕೆ ಕೃಷ್ಣ ಹೇಳೋದು ಮತ್ಪರಾಹ ಅಂದ ನಾನು ಎತ್ತರದವೋ ಎನ್ನುವ ಎಚ್ಚರ ಇಲ್ಲ ನಿನಗೆ ಎಲ್ಲ ಶಕ್ತಿಗಳನ್ನು ನಿಗ್ರಹಿಸಿ ನಿನ್ನನ್ನು ಉತ್ತಾರ ಮಾಡತಕ್ಕ ಸಾಮರ್ಥ್ಯ ನನ್ನಲ್ಲಿದೆ ಎನ್ನುವುದು ಮೊದಲು ಮ ಅನುಮಾನ ವರಕೆ ಮಾಡಿತ್ತು ಅದು ಆಗೋದಿಲ್ಲ ನಮಗೆ ನಾವು ಹೇಳ್ತೇವೆ ಎಷ್ಟೇ ಹೇಳ್ದು ಅದು ಇಲ್ಲರಿ ವಿಘ್ನ ಪರಿಹಾರಕ್ಕೆ ಒಂದು ಗಣಪತಿ ಸೇವೆ ಮಾಡದೆ ಆಗುವುದೇ ಇಲ್ಲ ಮತ್ತು ಕೊನೆಗೆ ಅಲ್ಲಿ ಬಂದು ನಿಲ್ತೆ ಅದೊಂದು ಭೂತಕ್ಕೆ ಮಾರೇರೆ ಕೋಲ ಕೊಡದಿದ್ದರೆ ನೇಮ ಮಾಡದಿದ್ದರೆ ಮತ್ತೆ ಆತದ ಅದು ನಮ್ಮದು ವಂಶಪರಂಪರೆಯಿಂದ ಬಂದು ಆಯ್ತಲ್ಲ ಇವರೆಲ್ಲ ವಂಶ ಪರಂಪರೆ ಸಂಪ್ರದಾಯ ಅದು ನಿಟ್ಟು ಇದು ವ್ಯವಸ್ಥೆ ಹೇಳಿಕೊಂಡು ಯಾವ ಕಾಲದವರೆಗೂ ಭಗವಂತನ ಪಾರಮ್ಯ ಅವರಿಗೆ ಅರ್ಥ ಆಗುವುದಿಲ್ಲ ಯಾವ ಕಾಲದ ಇವರು ಹಾರ್ಲಿಕ್ಕೆ ಹೋಗುವಾಗ ಕೆಳಗಿನ ಕ್ಷುದ್ರ ಶಕ್ತಿಗಳನ್ನು ಎಳೆಯದೆ ಬಿಡುವುದೇ ಇಲ್ಲ ಇವರು ಹಾರುವುದು ಅವುಗಳು ಎಳೆಯುವುದು ಯಾವ ಕಾಲದಲ್ಲಿಯೂ ದಡ ಸೇರುವುದೇ ಇಲ್ಲೇ ಇದು ಇದು ಕೃಷ್ಣನ ವಿಲೋಮ ಚಿಂತನೆ ಇತ್ತು ಮೊದಲು ಹೇಳಿದೆ ನಾನು ಸ್ಟೆಪ್ ಹೇಗಿತ್ತು ಅಂತ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ವರಾಹ ಅನನ್ಯೇನ ಯೋಗೇನ ಮಾಂಧ್ಯಾ ಅಂತಹ ಉಪಾಸತೆ ನನಗೆ ಹಿಂದಕ್ಕೆ ಬಂದದೆ ಒಂದಕ್ಕೊಂದು ಬಿಟ್ಟುಕೊಡಬೇಕಾದ್ರೆ ಹೇಗಿರಬೇಡ ಅಂತ ಹೇಗಿರಬೇಕು ಅಂತ ಆಗ್ತದೋ ಸಾಧ್ಯ ಇದೆಯೋ ಅಂತ ಹತ್ತು ಸುತ್ತಮುತ್ತಲಿನ ನಮ್ಮನ್ನು ಎತ್ತಿಕೊಳ್ಳತಕ್ಕಂತಹ ಆ ಶಕ್ತಿಗಳಿಗೆ ನಾವು ಋಣಿಗಳಾಗಿದ್ದೇವೆಯೋ ಇಲ್ಲವೋ ಸೂರ್ಯನಿಂದ ಚಂದ್ರನಿಂದ ಅಗ್ನಿಯಿಂದ ಈ ಎಲ್ಲ ಗ್ರಹಗಳಿಂದ ದಿಗ್ ದೇವತೆಗಳಿಂದ ಎಲ್ಲದರಿಂದ ಪೋಷಕರಾದ ನಾವು ಅವರಿಗೆಲ್ಲ ಬಲಿಹರಣ ವೈಶ್ವದೇವ ಆನಂದ ಇತ್ಯಾದಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದರೆ ನಮ್ಮ ಕಥೆ ಹೇಗೆ ಅಂತ ಕೇಳಿಕೊಂಡು ನಾವು ಸಾಕ್ತಾ ಸಾಗ್ತಾ ಹೋಗುವಾಗ ಮತ್ಪರ ಇಲ್ಲ ಆಗ್ತದೆ ದೇವರು ಬರೋದೇ ಇಲ್ಲ ದೇವರಿಗೂ ಒಂದು ಮಣೆ ಅಷ್ಟು ಕಾಣ್ತದೆ ಕೆಲವೊಮ್ಮೆ ಅದು ಕೆಲವೊಮ್ಮೆ ಬದಿಯಲ್ಲಿ ಬೇಕಾದಾಗ ಮಾತ್ರ ಅಂತ ಅದಾಗುವುದಿಲ್ಲ ಅಂತ ದೇವರು ಅದಕ್ಕೆ ಅನನ್ಯ ಚೇತಾ ಅನ್ನೋದು ಅನನ್ಯ ಚಿಂತೆಯಂತೋ ಮಾಮ್ ಅನ್ಯರನ್ನು ಮರೆತೇ ನೀನು ನನ್ನ ಬಳಿಗೆ ಸಾರಿದರೆ ಅನ್ಯರನ್ನೂ ಕಟ್ಟಿಕೊಂಡು ಬಂದರೆ ದೇವರು ಯಾವ ಕಾಲದಲ್ಲಿಯೂ ಕೈ ಹಿಡಿಯುವುದಿಲ್ಲಂತೆ ಯಾವ ಕಾಲಕ್ಕೂ ಎಚ್ಚರ ಆಗುವುದೇ ಇಲ್ಲ ಇದ್ದಾರಲ್ಲ ಎಷ್ಟು ಜನ ಅಂತಾನೆ ದೇವರು ಮಾಡೋದೇ ಮೊದಲು ಅದುವೇ ಅಲ್ವಾ ಬೇರೆಯವರನ್ನು ಇಟ್ಟದ್ದೇ ದೇವರು ಅದಕ್ಕೆ ದೊಡ್ಡದು ಮಾಡಿದೆ ಅದಕ್ಕೆ ಈ ರುದ್ರನಂತರ ಬಾಯಿ ಬಾಯಿಬಿಟ್ಟು ಹೇಳ್ತಾನೆ ಪ್ರಕಾಶಂ ಕುರುಛಾತ್ಮಾನಂ ಅಪಕಾಶಂಚಮಾಂಕುರು ಅಂತ ಎಲ್ಲಿ ನೋಡಿದರಲ್ಲಿ ನಿನ್ನನ್ನೇ ಹೈಲೈಟ್ ಮಾಡಿಕೊ ನಿನ್ನನ್ನೇ ಹೇಳಿಕೊ ನಿನ್ನೇ ದೊಡ್ಡವ ಅಂತ ಮಾಡಿಕೊ ನಿನ್ನಿಂದ ವರದಿಂದಲೇ ಒಬ್ಬ ವರ ಕೇಳಿದ್ದುಂಟು ನೋಡಿ ಅನನ್ಯೇನೇ ಇವ ಏನೋ ಅಂತ ಅರ್ಥ ಅನ್ಯ ವರದ ಸಂಪರ್ಕದಿಂದ ನೀನು ಬೆಳೆದು ಬರಲೇಬಾರದು ಸ್ವಪ್ರಯತ್ನದಿಂದ ಸ್ವಯೋಗ್ಯತೆಯಿಂದ ಸ್ವನಿಷ್ಠೆಯಿಂದ ನೀನು ಭಗವಂತನ ಉಪಾಸನೆ ಮಾಡಬೇಕು ವರ ವರ ಎಷ್ಟು ಕೊಡ್ತಾನೆ ಸರಿ ಇರ್ತದ ವರ ಕೇಳಿದವ ಎಲ್ಲರೂ ಕೇಳೋದಾಗೆ ಒಳ್ಳೆ ಉದ್ಯೋಗ ಇರಬೇಕು ಅದು ಸರ್ಕಾರದ್ದಾದ್ರೆ ಚೆಂದ ಅಂತ ಆಯಿತು ಅನ್ನದೇವರು ನಿತ್ಯ ನೋಟು ತಿರುಗ್ತಾ ಇರಬೇಕು ಅದು ಆಯಿತು ಅಂದ ಸುತ್ತಮುತ್ತಲು ಹೆಂಗಸರೆಲ್ಲ ಎಲ್ಲ ತಿಕ್ ಇರಬೇಕು ಆಚೆ ಈಚೆ ಓಡಾಡಲಿಕ್ಕೆ ನಿಂತಲ್ಲೇ ಕೆಲಸ ಆಗ್ತಾ ಇರಬೇಕು ಎಲ್ಲ ಆಯಿತು ಅಂದ ಮತ್ತೆ ಸಿಕ್ಕಿತು ಅವನಿಗೆ ಎಲ್ಲಿ ಸಿಕ್ಕಿತು ಅವನು ಬಸ್ ಕಂಡಕ್ಟರ್ ಸರ್ಕಾರದ ಉದ್ಯೋಗ ನಿಂತಲ್ಲೇ ಕೆಲಸ ಆಗ್ತದೆ ನೋಟು ತಿರುಗ್ತಾನೆ ಉಂಟು ಸುತ್ತಮುತ್ತಲು ಹೆಂಗಸರು ಎಲ್ಲರೂ ಸೇರಿರ್ತಾರೆ ಇನ್ನೇನು ಬೇಕು ಬದುಕಿನಲ್ಲಿ ಇದು ನಮ್ಮ ಮನನ್ಯೇನೆಯುವ ಯೋಗೇನ ನಮಗೆ ವರಬಲದ ಕಥೆ ಅಂದರೆ ಹೀಗೆ ಇರುತ್ತೆ ಪ್ರಯೋಜನ ಏನು ಕೇಳುತ್ತಾನೆ ಆದ್ದರಿಂದ ಕೃಷ್ಣನೇ ಹೇಳಿದ್ದು ನಾರಾಯಣನೇ ಹೇಳಿದ್ದು ಹರನಿಗೆ ನಿನ್ನನ್ನೇ ಹೈಲೈಟ್ ಮಾಡಿಕೋ ನಿನ್ನ ವರದಿಂದಲೇ ಲೋಕ ನಡೆಯುವಂತೆ ಮಾಡು ಎಲ್ಲ ಅವಧ್ಯರೇ ಎಲ್ಲ ಲೋಕ ದರ್ಪಿತರೆ ಮಾಡಿಕೊ ಮತ್ತು ನಾನು ನಾನು ಲೆಕ್ಕಕ್ಕೆಲ್ಲ ಮಾಡಿಬಿಡು ಏನೂ ಅಲ್ಲ ಹೇಳಿಬಿಡು ತ್ರಿಪುರ ಸಂಹಾರದಲ್ಲಿ ಎಲ್ಲಿದ್ದಾನೆ ನಾರಾಯಣ ಕೇಳುತ್ತಾರೆ ಜನ ಎಲ್ಲ ಹೇಳಿಕೊಳ್ತಾರೆ ವಿಷ ಬಂದಾಗ ಕುಡಿಲಿಕ್ಕೆ ಎಲ್ಲಿದ್ದಾನೆ ನಾರಾಯಣ ಕೇಳುತ್ತಾರೆ ಹಾಗೆ ಮಾಡಿಕೋ ಅಂದ ಗಂಗೆ ಬಿದ್ದಾಗ ಎಲ್ಲಿದ್ದಾರೆ ನಾರಾಯಣ ದೇವತೆಗಳು ಶಿವನೇ ಎತ್ತಿಕೊಂಡದ್ದು ಮುಡಿಯಲ್ಲಿ ಅಂದು ಹೀಗೆ ತಫಾ ಜನ ಹೇಳಿಕೊಳ್ಳುವಾಗ ನಿನ್ನನ್ನು ಮಾಡಿಕೊಂದ ಪ್ರಕಾಶಂ ಗುರುಚಾದ ಎಲ್ಲಿ ನೋಡಿದರಲ್ಲಿ ವಿಡಿಯೋದಲ್ಲಿ ಚಿ ಚಿತ್ರದಲ್ಲಿ ನೀನೇ ಬರಬೇಕು ನಾನು ಬರಬಾರ್ದು ಅಂದ ದೇವರು ಆಯಿತು ಅಂದ್ ಹಾಗಾಗಿ ಸುತ್ತಮುತ್ತಲು ಎಲ್ಲ ನಿಂತದ್ದು ಲಿಂಗ ದೇವರೇ ಲಿಂಗ ದೇವಸ್ಥಾನಗಳೇ ಎಲ್ಲ ಮಹತ್ವ ಎಂಥ ಪರಮಲಿಂಗ ಮಹಾಲಿಂಗೇಶ್ವರ ಪರಮಲಿಂಗ ಮಹಾಲಿಂಗೇಶ್ವರ ದೇವಸ್ಥಾನವೇ ಲಿಂಗವೇ ಇಲ್ಲ ದೇವರಲ್ಲಿದ್ದಾನೆ ದೇವರು ಲೀನ ಅಡಗಿ ಕೂತಿದ್ದ ಇದೇ ಮತ್ಪರಾಹ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಯುಪಾಸದೆ ತೇಷಾಂ ನಿತ್ಯಾಭಿಯುಕ್ತಾನ ಒಂದು ಸರ್ತಿ ಬರ್ಬೋದು ಗೌಜಿಯಲ್ಲಿ ಬಂದಾಗ ಪ್ರತಿನಿತ್ಯ ಬರುವುದಿಲ್ಲ ಅದಕ್ಕೆ ನಿತ್ಯ ಪ್ರತಿನಿತ್ಯ ಪ್ರತಿ ಜನ್ಮದಲ್ಲಿ ಇಂಥ ಗಾಢವಾದ ದೃಢವಾದ ನಂಬಿಕೆ ವಿಶ್ವಾಸ ಚಿಂತನೆ ಪೂರ್ವಕ ಬಾಯಲ್ಲಿ ಹೇಳಿ ಅಲ್ಲ ಬಲಾತ್ಕಾರದಲ್ಲಿ ಅಲ್ಲ ಸಹಜವಾಗಿ ತೆರೆದ ಮನಸ್ಸಿಗೆ ಬಂದಾಗ ಮಾತ್ರವೇ ಯೋಗಕ್ಷೇಮ ಮಹಾಮ್ಯಮ ಆಗ ನಾನು ಬರ್ತೇನೆ ಅಂದ ಅದರ ಮುಂಚೆ ನಾನು ಎರಡು ಹುಟ್ಟು ತರುವುದೇ ಇಲ್ಲ ಯೋಗ ಮತ್ತು ಕ್ಷೇಮ ಎರಡು ನಡಿಬೇಕಾದರೆ ದೇವರಿಂದ ಅನನ್ಯೇನೇವ ಯೋಗೇನ ತಮೇವೈಕಂ ಜಾನಥಾತ್ಮಾನಂ ಅನ್ಯವಾಚೋ ಮುಚ್ಚತ ಶೇಷ ಸೇತು ಉಪನಿಷತ್ತಿನ ಪರಮೋಚ್ಚವಾದ ಧ್ಯೇಯವಾಕ್ಯ ಇದು ಇದು ದೇವರೇ ಹೇಳಿದ ರೀತಿಯಲ್ಲಿ ತಮೇವೈಕಂ ಜಾನಥ ಏಕಮಂದಾನೆ ಅವನೊಬ್ಬನನ್ನೇ ಮಾತಾಡಿಸಿ ನಮಗೆ ಇವತ್ತೆಂದು ಗೊತ್ತಾ ಊಟ ಅಂದ ತಕ್ಷಣ ಒಂದು ನೂರು ಐಟಮ್ ಬೇಡುವ ಅದೇ ನಮ್ಮದು ಕತೆ ಅಲ್ಲಿಯೇ ನಾವು ಸೋಲ್ತೇವೆ ಮತ್ತೆ ಪುನಃ ಅಲ್ಲಿ ಎಲ್ಲ ಇಂದಿರುಗಳು ಪೋಷಣೆ ಆಗೋದು ನಿಮ್ಮ ತಲೆ ಒಂದು ಮಾತ್ರ ಗಟ್ಟಿಯಾದರೆ ಆಯಿತಾ ಕೈಕಾಲುಗಳು ಗಟ್ಟಿ ಆಗಬೇಕಲ್ಲ ಇದರಲ್ಲೇ ಸೋಲ್ತೇವೆ ನಾವು ಇದೇ ಕಷ್ಟ ಆಗೋದು ಎಷ್ಟು ಮಾತ್ರಕ್ಕೂ ನಾವು ಮತ್ತೆ ಹಿಂದೆ ಬಂದು ಎಲ್ಲದರಲ್ಲಿಯೂ ಭಗವಂತನ ಅಸ್ತಿತ್ವ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿಯ ಕುರಿತೆ ಸರ್ವಮಂಜಸ ಅಂದರೂ ನಮಗೆ ಅರ್ಥ ಆಗೋದಿಲ್ಲ ಎಲ್ಲ ಖಾತೆ ಕೆಲಸಗಳನ್ನು ಅಲ್ಲಿದ್ದುಕೊಂಡು ಪರಿಪೂರ್ಣ ನಡೆಸಿಕೊಡುವವನು ಇವನೇ ಅಂತ ಹೇಳಿದರು ಮತ್ತೂ ಸ್ವಲ್ಪ ಅದಕ್ಕೊಂದು ಮಾಧ್ಯಮ ಬೇಕಲ್ಲ ಅಂತೇವತ್ತು ಮೆಣಸಿನಕಾಯಿ ರುಚಿಯನ್ನು ಹುಳಿ ತಂದು ಕೊಡ್ತದ ಕೇಳೋದು ನಾವು ಬೆಲ್ಲದ ಅದು ಮತ್ತೆ ಬೇರೆ ಇದರಲ್ಲಿ ಉಂಟ ಉಪ್ಪಿನಲ್ಲಿ ಸಿಗ್ತದ ನಾವು ರುಚಿಯ ಚಿಂತನೆಯಲ್ಲಿ ನಾಲಿಗೆ ಚಪ್ಪರಿಸಿಕೊಂಡು ಈ ದೃಷ್ಟಾಂತಗಳ ಮೂಲಕ ಭಗವಂತನ ಸರ್ವಶಕ್ತಿತ್ವವನ್ನು ಮರಿ ಅವನು ಆಗಬಲ್ಲ ಕಹಿಯೂ ಆಗಬಲ್ಲ ಎಲ್ಲಿ ಗೊತ್ತು ನಮಗೆ ಅವನು ಉಪ್ಪು ತಿಂದರೂ ಪಾಯಸಿಕೊಂಡಿದ್ದ ಸಂತೋಷವನ್ನು ಕೊಡಬಲ್ಲ ಗೊತ್ತೇನು ಯೋಗಿಯ ಕತೆ ಯೋಗಿಯಾಗಿ ಒಂದು ಸೇರು ಉಪ್ಪು ತಿಂತಾನೆ ಸಾಯುವುದಿಲ್ಲ ಅಯೋಡಿ ನೆಚ್ಚಾಯ್ದು ಹೇಳಿದ ಮೈಯನ್ನು ಸುಡುವುದಿಲ್ಲ ಬೊಕ್ಕಿ ಹೇಳುವುದಿಲ್ಲ ಕರಗುವುದಿಲ್ಲ ಅನ್ನದಿಂದ ಸಂತೋಷದಲ್ಲೇ ಬದುಕ್ತಾನೆ ಅಂತ ಆರೋಗ್ಯ ಸಿಗ್ತದೆ ವಿಜ್ಞಾನ ಏನು ಹೇಳ್ತದೆ ಇದಕ್ಕೆ ಅದು ಮನೋವಿಜ್ಞಾನ ಅವನ ಮನಸ್ಸಿನಲ್ಲಿ ಅನ್ನ ಅಂತ ಯೋಚನೆ ಮಾಡಿದರೆ ಅದು ಉಪ್ಪು ಅನ್ನ ಉಪ್ಪು ಅನ್ನ ಆಗುತ್ತೆ ದೇಹದಲ್ಲಿ ಭೌತಿಕವಾಗಿ ಹೇಳಿ ಅವನ ಮನಸ್ಸನ್ನು ಇಟ್ಟುಕೊಳ್ಳಿ ಮನಸ್ಸಿನಲ್ಲಿ ಪಾಯಸವೆಂದಿಟ್ಟುಕೊಳ್ಳಿ ಆದರೆ ಅವನಿಗೆ ಭೌತವಾದ ಪರಿಣಾಮದಿಂದ ದೇಹದಲ್ಲಿ ಆಗಬೇಕು ಕಾಣಬೇಕು ರಕ್ತದಲ್ಲಿ ಕಾಣ್ತದ ಯಾಕೆ ಆಗಲಿಲ್ಲ ಉತ್ತರ ಇಲ್ಲ ಅವನಿಗೆ ಅದು ಸ್ಟ್ರಾಂಗ್ ವಿಲ್ ಪವರ್ ಅದೇ ಹೇಳಿ ಹೇಗೆ ಆಗುತ್ತೆ ಅಂತ ಭೌತಿಕವಾಗಿ ವಿಲ್ ಪವರ್ ಸರಿಯೇನಾಗುತ್ತೆ ಆಗ್ತದೆ ಅಂತಾನೆ ದೇವರು ಚಳಿಗೆ ತಬನ್ ತನ್ನ ನಿಂದಿಯೇತ ಸೆಕ್ಕೆಗೆ ಚಳಿಗೆ ಮಳೆಗೆ ಪಂಚಾಗ್ನಿ ಮಧ್ಯೆಯಲ್ಲಿ ತಪಸ್ಸು ಮಾಡೋ ಯೋಗಿಗಳಿಗೆ ಏನು ಉಂಟು ಕೇಳುತ್ತಾನೆ ಮಾತ್ರ ಇದು ಗೀತೆಯ ಮೊದಲ ಬಾಟವನಿಗೆ ಶೀತೋಷ್ಣ ಸುಖ ದುಃಖದ ಆಗಮ ನಿತ್ಯ ತಾನ್ ತಿತೀಕ್ಷಸ್ವ ಅಂದ ಯೋಗಿಗೆ ಚಳಿಯಾಗುವುದಿಲ್ಲ ಹೇಳಬೇಡ ಚಳಿ ಮೀರಿ ನಿಂತಿದ್ದಾನವ ತಡ್ಕೊಳ್ಳುತ್ತಾನೆ ತಾಳಮೆ ಇದೆ ಅವನಿಗೆ ಸಹನೆ ಇದೆ ತಿತೀಕ್ಷಾ ಇದೆ ಸೆಕೆ ಆಗುವುದಿಲ್ಲ ಹೇಳಬೇಡ ಅದನ್ನು ತಡ್ಕೊಳ್ಳುತ್ತಾನೆ ಅದನ್ನು ಮೀರಿ ನಿಂತಿದ್ದಾನೆ ತಾನು ತಿದತೀಕ್ಷಸ್ವ ಅಂದ ಆಗಮಾಯನ ಬರ್ತದೆ ಆರು ತಿಂಗಳಲ್ಲಿ ಬೇರೆ ಆಗ್ತದೆ ಅಲ್ವಾ ಋತುಚಕ್ರ ಬದಲಾಗುತ್ತಲ್ಲ ಯಾಕೆ ಬೈಬೇಕು ಯಾಕೆ ಬಡಿಬೇಕು ಅಂತಾನೆ ಮುಂದುವರಿಸುವಂತಾನೆ ನೀನು ಚಳಿಯಿಂದ ಬೊಬ್ಬೆ ಹೊಡೆದ್ರೆ ಸೆಕೆಗೆ ಮತ್ತೆ ಬೊಬ್ಬೆ ಹೊಡಿಬೇಕು ಮಳೆಗೆ ಬೊಬ್ಬೆ ಇಡ್ಬೇಕು ಒಂದಕ್ಕೆ ಬೊಬ್ಬು ಹಿಡಿದಿಲ್ಲ ಮಾಡಿಕೊಂಡು ನೋಡಿ ಪ್ರಾಣಿಗಳು ಕೂಗ್ತಾವ ಚಳಿಯಿಂದ ವಲಸೆ ಬರ್ತಾವ ಸೆಕೆಯಿಂದ ಹಾರಿ ಹೋಗ್ತಾವ ಎ ಸಿ ಒಳಗೆ ತೂರ್ತಾವ ಏನಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅವರು ಪ್ರಕೃತಿ ಜೊತೆಯಲ್ಲಿ ಸಮರಸದ ಜೀವನವನ್ನು ಮಾಡುತ್ತವೆ ಅವರು ಅದರಿಂದ ಭಗವಂತ ಹೇಳಿದ ತಮೇ ವೈಕಂ ಜಾನಥ ಅವನೊಬ್ಬನನ್ನೇ ಏಷೇವ ಕರೋತಿ ಅಲ್ಲಿ ಶಬ್ದ ಆಗುವಾಗ ಏಕೆಂದ್ರೆ ಒಬ್ಬನೇ ಅಂತ ಅರ್ಥ ಅಲ್ಲ ಮುಖ್ಯ ಅಂತ ಅರ್ಥ ಅಲ್ಲ ಏಷೇವ ಇಂದ ತತ್ರ ವಿಷ್ಣು ಹೇಳಿದಾಗ ಇವನೇ ಎಲ್ಲವನು ನಿಂತ ತಿಷ್ಟನ್ ಯಾ ಎಸ್ ತೇಜಸ್ವಿ ತಿಷ್ಠನ್ ಯೋ ವಿಜ್ಞಾನ ತಿಷ್ಠಿ ಆತ್ಮ ನಿತಿಷ್ಠನ್ ಆತ್ಮಾನವಂತರೋ ಯೇಮೈತಿ ಏಷದ ಆತ್ಮ ಅಂತರ್ಯಾಮಿ ಅಮರ್ತಃ ಅಂತ ಹೇಳಿಕೊಂಡು ಅಂತರ್ಯಾಮಿಯಾಗಿ ಎಲ್ಲದರ ಶಕ್ತಿಯಾಗಿ ಒಬ್ಬನೇ ಇದ್ದು ಅವನೊಬ್ಬನನ್ನೆ ತಮೇಮೈಕಂ ಜಾನಥ ಆತ್ಮಾನಂ ಅನ್ಯಾ ವಾಚೋ ಮುಂಚಥ ಎಷ್ಟು ಸ್ಪಷ್ಟ ಇನ್ನೊಬ್ಬರ ಹೆಸರೆತ್ತು ಬೇಡ ಹೇಳೋ ನಮೂನೆ ನಡೆಯೋರು ಅನ್ಯಾ ವಾಚೋ ಮುಂಚತ ಅಂತ ಬೇರೆ ಮಾತೇ ಬೇಡ ಅಂತ ನಮ್ಮ ಆಡುಭಾಷೆಯಲ್ಲಿ ಹೇಳುವಾಗೆ ಬೇರೆಯವರು ಸುದ್ದಿ ಬೇಡ ಅಂತಾನೆ ಅದೇ ಶಬ್ದ ಉಪನಿಷಬ್ ಹೇಳಿದೆ ಅದೇ ವರಸ ಅದೇ ಧಾಟ್ಯ ಅದೇ ತಾತ್ಸಾರ ಭಾವ ಇನ್ನೊಬ್ಬರ ಮಾತೇಕೆ ಅಯ್ಯ ಇನ್ನೊಬ್ಬರ ಹೆಸರೇಕೆ ಅಂದ ಇನ್ನೊಬ್ಬರು ಸುದ್ದಿ ಆಕೆ ಅನ್ಯ ವಾಚ ಅಂತಾನೆ ಇನ್ನೊಂದು ದೇವತೆಗಳು ಶಬ್ದ ಹೇಳೋದಿಲ್ಲ ಇನ್ನೊಬ್ಬರ ಕೆಲಸ ಅಂದೇಳಿರಲಿ ಇನ್ನೊಬ್ಬರ ಮಾತೇ ಬೇಡ ಅಂದ ಅನ್ಯ ವಾಚ ಯಾರ ಬಗ್ಗೆ ಹೇಳಬೇಡ ಅಂದ ಕೆಲವರು ಹೇಳ ಅದಲ್ಲಾದರೂ ಒಂದು ಮಾತಾಡಬೇಡ ಅಂದ ನಮಗೆ ಸಮಾಧಾನ ಬಡಿಸಲಿಕ್ಕೆ ಹೇಳಲಿ ಹೊರಡ್ತಾರೆ ಅವರು ಹಾಗಲ್ಲದು ಬೇಡ ಸುದ್ದಿಯೇ ಬೇಡ ಮತ್ತೊಬ್ಬರ ಬಗ್ಗೆ ಎತ್ತಿ ಕಟ್ಟುವ ಶಾಸ್ತ್ರ ವಿರುದ್ಧವಾದ ಸಂಗತಿಗಳಿಗೆ ಬೆಲೆ ಇಲ್ಲ ಅಂತ ತಮೇ ವೈಕಂ ಜಾನತಾ ಇದ್ರೆ ಮತ್ತೇನುಂಟು ತಮೇವಂ ವಿದ್ವಾನ್ ಅಮೃತ ಹೇಮವತಿ ನಾಣ್ಯ ಪಂಥ ಅಯ ನಾಯ ವಿದ್ಯತೆ ಅವನೊಬ್ಬನನ್ನೇ ಹೀಗೆ ತಿಳಿದೇನೆ ನಿನಗೆ ದಾರಿ ಸುಗಮ ಸದ್ಗತಿ ಉಳಿದ ಕಡೆಯಲ್ಲಿ ಇಲ್ಲ ಹೇಳಿದ್ದಂದ್ರೆ ಮತ್ತೆಂತ ಮಾತಾಡಿಕೊಂಟು ಲಕ್ಷ್ಮಿಯಾದರೂ ಕೇವಲ ಉಪಾಸನೆ ಮಾಡಿದಾಗ ನಮ್ಮನ್ನು ಮೋಕ್ಷಕ್ಕೆ ಹೋಯ್ತಾಳ ನಿನ್ನ ಗಂಡ ನಾರಾಯಣ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಕರ್ಕೊಂಡು ಹೋಗ್ತಾಳ ಅವಳು ಗಂಡನಿಲ್ಲದೆ ಏನೂ ಅಲ್ಲದೊಂದು ಕೇವಲ ಲಕ್ಷ್ಮಿ ಅಂತ ಹೇಳಿಕೊಂಡು ಉಪಾಸನೆ ಮಾಡಿದ್ದಾದರೂ ಉಪಾಸನೆ ಬೆಲೆ ಉಂಟಾ ಬ್ರಹ್ಮದೇವರಾದರೂ ನೀನು ಸ್ವರ್ಗವನ್ನು ಮೋಕ್ಷವನ್ನು ಅಥವಾ ನನಗೆ ಇಲ್ಲಿಂದ ಆಚೆ ಕೊಡುವನು ಹೇಳಿದವನು ಹೇಳ್ತಾನೆ ನಾನೇ ಹುಟ್ಟಿ ಬಂದವ ಅಂತಾನೆ ಮೊತ್ತ ಮೊದಲ ಸೃಷ್ಟಿ ನನ್ನದೇ ಆದ್ರಿಂದಲೇ ನನ್ನ ಹೆಸರಿನಲ್ಲಿ ಯುಗಾದಿ ಅಂತಾನವ ಓ ಹೌದಲ್ಲ ಮತ್ತೆ ನನಗೊಂದು ಆದಿ ಇದೆ ನನಗೊಂದು ಅಂತ್ಯ ಇದೆ ನಿನಗೆಲ್ಲಿದ್ದ ನಾನು ತರಲಿ ಆದ್ಯಂತ ಇಲ್ಲದ ಸ್ಥಿತಿ ಅಂತಾನವ ಮತ್ತು ರುದ್ರನ ಕೇಳಿದ ಅವನು ಹಾಗೆ ಹೇಳ್ತಾನೆ ನಾನೇನು ಪ್ರಳಯ ಕಾಲದಲ್ಲಿ ಆಲದಲೆ ಮೇಲೆ ನಾನು ಲಿಂಗವಾಗಿ ನನ್ನನ್ನು ಕೂರಿಸಿದ್ದಾರೆ ಯಾರಾದರೂ ಕೇಳ್ತಾನೆ ಎಲ್ಲಿ ಅದರ ಉಂಟ ಹೇಳ್ತದ್ದು ಯಾವುದು ಪುರಾಣ ಆದರೂ ವಸ್ತುಸ್ಥಿತಿ ಉಂಟ ಕೇಳ್ತಾನೆ ಇನ್ನು ಅವನ ಮಗ ಗಣಪತಿ ಬಗ್ಗೆ ಮಾತಾಡೋದೆ ಅಂತ ಉಂಟು ಹೇಳ್ತಾನೆ ಅವನು ಮೂರು ದಿನ ಪೂಜೆ ಮಾಡಿದ ನೀರಲ್ಲಿ ಮುಳುಗಿಸಿಬಿಡ್ತಾನೆ ಮತ್ತೆ ಮಾತಾಡಲಿಕ್ಕೆ ಅಂತ ಎಷ್ಟು ಚೆನ್ನಾಗಿ ವಿಮರ್ಶೆ ಕೊಡ್ತಾರೆ ಅವರು ಅನನ್ಯ ಚಿಂತೆಯಂತ ಅದಕ್ಕೆ ಹೇಳಿದ ಶಬ್ದ ತಮೈವೇಕಂ ಜಾನತ ಅನನ್ಯ ಯೋಗೇನ ಅನನ್ಯೇನೇವ ಯೋಗೇನ ತಮೇ ಜಾನತ ಆತ್ಮಾನಂ ಅನ್ಯ ವಾಚೋ ಮುಂಚ ಅನನ್ಯೇನೇ ಯೋಗೇನ ಅದಕ್ಕೆ ಅನ್ಯಾ ವಾಚೋ ಮುಂಚತ ಅದಕ್ಕೆ ಅವರು ಕೊಟ್ಟ ಉದಾಹರಣೆ ಸೇತು ಅಂತ ಅವ್ರು ಕೊಟ್ಟ ವಿಶೇಷಣವೇ ಮೋಕ್ಷದ ದಾರಿ ಇವನು ಅಂತ ಇನ್ಯಾರ ಹತ್ರ ಕೇಳುವಂತ ಒಂದೇ ಒಂದು ಮುಕುಂದ ಶಬ್ದ ಯಾರಿಗಾದರೂ ಉಂಟಾ ಮೋಕ್ಷವನ್ನು ಕೊಡುವವನು ನಮ್ಮನ್ನು ಬಂಧನದಿಂದ ಬಿಡುಗಡೆಗೊಳಿಸುವನು ಯಾರೂ ಇಲ್ಲ ರೆಕಮೆಂಡೇಷನಿಗೆ ಯಾರು ಬರಬಹುದು ಆದ್ರ ಉಪಯೋಗ ಆಗತ್ತೆ ಆಗೋದಿಲ್ಲ ಇನ್ಯಾರೊಬ್ಬರೂ ಮೋಕ್ಷವನ್ನು ಪಡೆದವರಲ್ಲ ಮೋಕ್ಷವನ್ನು ಕೊಡಿಸುವವರಲ್ಲ ಮೋಕ್ಷ ಕೊಡುವ ಯೋಗ್ಯತೆ ಉಳ್ಳವರಲ್ಲ ಮತ್ತೇನು ಕೇಳಬೇಕಂತ ಅಮೃತಸ್ಥೇಷ ಸೇತು ನಿಜವಾದ ಇವನು ಸೇತುವೆ ಇದ್ದಾನೆ ಮೋಕ್ಷದೆಡೆಗೆ ಕರುಣಿಸಿಕೊಳ್ಳುವ ವ್ಯಕ್ತಿ ಇದ್ದಾನೆ ಆದ್ದರಿಂದ ನಮ್ಮ ಪ್ರಾರ್ಥನೆಗಳು ಇಂದ್ರಾಯೇಂದೋ ಪರಿಸ್ರವ ಅಂತೇಳಿ ಮೋಕ್ಷದೆಡೆಗೆ ಭಗವಂತನೆಡೆಗೆ ಕೊಂಡೊಯ್ಯುವಂಥ ಪ್ರಾಣನಲ್ಲಿ ಉಸಿರಾಟದಲ್ಲಿ ನಿರಂತರದ ಉಸಿರು ಇವತ್ತಿನ ಹುಟ್ಟಿದಂದಿನಿಂದ ನಾವು ಸಾಯುವರೆಗೂ ಒಂದು ಮಾಡಿದ್ದು ಪ್ರೀತಿಸಿದ್ದು ಅಂದರೆ ನಮ್ಮ ಉಸಿರನ್ನು ಆದ್ದರಿಂದ ಕೊನೆಯಲ್ಲಿ ಉಸಿರಿನಲ್ಲಿ ಪ್ರಾರ್ಥನೆ ಅಯ್ಯ ಕೊನೆಯಂತೂ ಆಯಿತು ಉಸಿರಿನದ್ದು ಇನ್ನು ಇನ್ನಾದರೂ ಕಡೆಯಾಗಿ ಬಿಡಲಿ ಎಲ್ಲಿಗೆ ದೇವರ ಅಡೆಗೆ ಭಗವಂತನೆಡೆಗೆ ನನ್ನ ಪಯಣ ಸಾಗಲಿ ಅವನ ಅಡಿಗೆ ನಾನು ಒಪ್ಪಿಗೆ ಆಗಿ ಹೋಗಲಿ ಅಂತ ಮಾಡಿಸುವಂತ ಇಷ್ಟು ಸಮಯ ನಮ್ಮ ಜೊತೆಯಲ್ಲಿ ಪ್ರಿಯತಮನಾಗಿ ಕೂತ ಉಸಿರಿನಲ್ಲಿ ಪ್ರಾರ್ಥನೆ ಮಾಡಲಿ ಹುಟ್ಟಿನಿಂದ ಕೊನೆಯವರೆಗೂ ನಮ್ಮೊಟ್ಟಿಗೆ ಗಟ್ಟಿಯಾಗಿ ಕೂತವನು ನಿರಂತರದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಎಚ್ಚರ ತಪ್ಪಿದರೂ ನಿದ್ದೆ ಮಾಡ್ತಾ ಇದ್ದರೂ ನಮ್ಮನ್ನು ಮಾತಾಡಿಸ್ತಾ ಇದ್ದದ್ದು ಕೇಳಿದರೆ ಅದುವೇ ಉಸಿರೆ ಅದನ್ನ ಪ್ರಾಣನಲ್ಲಿನ ಪ್ರಾರ್ಥನೆ ಅದು ಅನ್ಯಾದೃಶ್ಯವಾದ ಪ್ರಾರ್ಥನೆ ಕೊನೆಗಳಿಗರು ಹುಟ್ಟಿನಿಂದಲೂ ಎಲ್ಲಯೋ ಒಂದೆಡೆ ನೀರು ಕುಡಿದಾಗಲೂ ಅನ್ನ ತಿಂದಾಗಲೂ ಗಡಿಬಿಡಿಯಲ್ಲಿ ಉಸಿರು ಕಟ್ಟಿದಂತಾಗ ಒಬ್ಬೆ ಹೊಡ್ಕೊಳ್ಳುತ್ತೇವೆ ಅಯ್ಯೋ ಬರಲಿಪ್ಪ ಉಸಿರು ಬರಲಿ ಅಂತ ಎಲ್ಲಿಗೆ ಬೇಕಾದರೂ ಗುದ್ದಿಕೊಳ್ಳಲಿಕ್ಕೆ ನಾವು ಆಗ ಒಟ್ಟು ಉಸಿರು ಬರಲಿ ಅಂತ ಉಸಿರಿನ ಮೇಲಿದ್ದ ಮಮತೆ ಅಂತ್ಯಕಾಲದಲ್ಲಿ ಪ್ರಾಣನ ಹತ್ತಿರದಲ್ಲಿ ಪರಮಾತ್ಮ ನಡೆಗೆ ಒಯ್ಯಪ್ಪ ಕೇಳುವಾಗ ಎಷ್ಟು ಜೋರಿ ಇರಲಿಕ್ಕಿಲ್ಲ ಅದೊಂದು ಅಮೇಮೈಕಂ ವೈಕಂ ಜಾನಥ ಆತ್ಮಾನಂ ಅನ್ಯಾವ ಅಂತರ್ಯಾಮಿಯನ್ನು ಆತ್ಮ ಶಬ್ದ ಪರಮಾತ್ಮ ಆಯ್ತಲ್ಲ ತುಂಬ ಗಟ್ಟಿಯಾದ ಶಬ್ದ ಅಂತರ್ಯಾಮಿ ತಮೇವೇಕಂ ಜಾನ ಆತ್ಮಾನ ಎಲ್ಲೋ ಇದ್ದ ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗ್ಬೇಕು ನಿನ್ನೊಳಗಿದ್ದ ಅಂತರಿ ಆ ಬಿಂಬನನ್ನು ಚಿಂತನೆ ಮಾಡಿ ಪೂಜೆ ಮಾಡಲಿಕ್ಕೆ ಅವನನ್ನೇ ಮಾಡಲಿ ಉಪಾಸತೆ ಹೇಳೋ ಘಟ್ಟದ ಯೋಗೇನ ಅನ್ನುವಲ್ಲಿ ಇನ್ನೊಂದು ಅರ್ಥ ಅದು ಅನ್ಯರ ನಿಂತ ದೇವರ ಉಪಾಸನೆಗಿಂತ ಅನನ್ಯೇನೇ ಯೋಗೇನ ನಿನ್ನ ಒಳಗಿನ ದೇವರ ಉಪಾಸನೆ ಮಾಡೋದು ಎಷ್ಟು ಅರ್ಥ ಹೇಳಿದ್ದೆ ನೋಡಿ ಯೋಗಕ್ಕೆ ಸುಮಾರೊಂದು ನೂರಾರು ಅರ್ಥಗಳಲ್ಲಿ ತೆರೆಯುವ ಶಬ್ದ ಇದು ಇಡೀ ಗೀತೆಯ ವ್ಯಾಪ್ತಿಯಲ್ಲಿ ನೋಡಿದಾಗ ಅನ್ಯರ ಒಳಗೆ ಯೋಗಕ್ಕೆ ಸಂಪರ್ಕಕ್ಕೆ ಒಳಗಾದ ದೇವರ ಅಲ್ಲ ಆದ್ದರಿಂದ ದುರ್ಯೋಧನ ಕೃಷ್ಣನನ್ನು ನೋಡಿದ ಇಡೀ ಅರಮನೆಯಲ್ಲಿಯೂ ನೋಡಿದ ವಿಶ್ವರೂಪದಲ್ಲಿ ಉಪಯೋಗ ಆಯಿತಾ ಸರ್ವೋಪಾಸನೆ ಆಯಿತಾ ಎಲ್ಲ ಕಂಬದಲ್ಲಿಯೂ ದೇವರ ಚಿತ್ರ ಕೆತ್ತಿಸಿ ಹಾಕಿದ್ನ ಕೊನೆಗೆ ಏನಿಲ್ಲ ಏನಾಗಲಿಲ್ಲ ಪ್ರತಿನಿತ್ಯ ಕೃಷ್ಣನನ್ನು ರಥದಲ್ಲಿ ನೋಡಿದ್ದಾನೆ ಇಡೀ ಅಕ್ಷಯಿಣಿ ಸೈನ್ಯಗಳು ನೋಡಿವೆ ಮೋಕ್ಷಕ್ಕೆ ಹೋದ್ರೆ ಯಾರಾದ್ರೂ ತೆಂಗಿನಕಾಯಿ ಒಡೆದು ರಣಾಂಗಣದಲ್ಲಿ ಉದ್ದಕ್ಕೆ ನಮಸ್ಕಾರ ಮಾಡಿದ್ದುಂಟು ಹೊತ್ತಿ ಕಟ್ಟು ಹತ್ತಿ ಕರ್ಪೂರ ಆರತಿ ಮಾಡಿ ಕೃಷ್ಣ ಹೇಳಿದ್ದುಂಟ ಏನಿಲ್ಲ ಹೊಳಿ ಕಡಿಯಿಂದ ಹೇಳಿ ಹೊರಟವರಲ್ಲ ಪ್ರಯೋಜನ ಏನೇ ಅದನ್ನ ಅರಣ್ಯ ಯೋಗ ಅನ್ಯ ಯೋಗ ಪ್ರಯೋಜನ ಇಲ್ಲ ಅಂತ ಇನ್ನೊಬ್ಬರ ಹತ್ತಿ ದೇವರನ್ನು ಕಂಡು ಪ್ರಯೋಜನ ಇಲ್ಲ ನಿನ್ನ ಒಡಗಿದ ದೇವರ ನಿಮ್ಮನ ದರ್ಶನ ಅದನ್ನ ತಮೇ ಬೇಕಾನಥಾತ್ಮಾ ಅನ್ನೋ ನೆಲೆಯಲ್ಲಿ ಬಹಳ ಚೆನ್ನಾಗಿ ಉಪಾಸನೆ ಉಪಾಸನೆ ಮಾಡಿದರೆ ಕಲ ಏನು ಹೇಳಿದ ಕೃಷ್ಣ ಇದು ಒಂದು ಆಚಾರ್ಯ ಮತ್ತೂರು ಎತ್ತಿಕೊಂಡ ಗೀತೆಯ ಸಂಗ್ರಹದ ಶ್ಲೋಕ ಅದನ್ನು ಒಂದು ಶ್ಲೋಕದ ಇದಕ್ಕೆ ಒಟ್ಟಿಗೆ ಕುಲಕ ಇನ್ನೊಂದು ಶ್ಲೋಕ ಒಟ್ಟಿಗೆ ಇದೆ ಫಲಕತನೂ ಇದೆ ದೇಶಾಮಹಂ ಸಮುದ್ಧ ಮೃತ್ಯು ಸಂಸಾರ ಸಾಗರ ಭವಾನಿನ ಚಿರಾತ್ಪಾರ್ಥ ಮಯಾವೇಶ ಸಾಮಂತ ಮುಂದೆ ಉತ್ತರ ಇದೆ ಕೃಷ್ಣನಂತೆ ಒಟ್ಟಿಗೆ ಶ್ಲೋಕ ಅಂದರೆ ಅದು ಒಟ್ಟಿನ ಚಿಂತನೆಯನ್ನು ಮಾಡಲಿಕ್ಕುಂಟು ಅದು ಅದರ ಅರ್ಥವನ್ನು ಮತ್ತೆ ಗುರುವಾರ